ನೀವು ಇಲ್ಲಿ ಬಂದು ದೊಡ್ಡ ಮಾಡಿದೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ ಅಂತ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನೀವ್ ನೋಡ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಡಾಕೇಸ್ ಪವ್ ಬಾಯ್ ಅಮೃತಾಂಜನ್ ಪೈಂಡ್ ಬಮ್ ಎಕ್ಸ್ಟ್ರಾ ಪವರ್ ಲೈಫಲ್ಲಿ ಬರೀ ಟೆನ್ಶನ್ 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 ಇದೇ ಹೋಗಿದೆ ಮಿಸ್ಟರ್ ಲಂಕೇಶ್ ಯಾಕೆ ಮಿಸ್ಟರ್ ಲೋಕೇಶ್ ಅದು ಬೆಳಗಿನ ಜಾವ ನನ್ನ ಹೆಂಡತಿ ಜೊತೆ ಜಗಳ ಆಡೋ ತರ ಒಂದು ಕನ್ಸು ಬಿತ್ತು ಅದು ಅಲ್ಲದೆ ದೊಡ್ಡವ್ರು ಹೇಳ್ತಾರೆ ಈ ಬೆಳಗಿನ ಜಾವದ ಕನ್ಸು ನಿಜ ಆಗುತ್ತಂತೆ ಸೊ ಇವಾಗ ನನ್ನ ಹೆಂಡತಿ ಯಾವ ಕಾರಣಕ್ಕೋಸ್ಕರ ನನ್ನ ಹತ್ರ ಜಗಳ ಆಡ್ತಾಳೆ ಅಂತ ನನಗೆ ಟೆನ್ಶನ್ ನನ್ನ ಹೆಂಡತಿ ಯಾವ ಇಂಥ ವಿಷಯಕ್ಕೆ ಏನೋ ಅದಿಲ್ಲ ಮನೆಯಲ್ಲಿ ಇಲ್ಲ ಅಂದ್ರೆ ಆಡ್ತಾಳೆ ಹಾಲ್ ಹಾಕೊಂಡ್ ಬರಲಿಲ್ಲ ಅಂದ್ರೆ ಆಡ್ತಾಳೆ ನ್ಯೂಸ್ ಪೇಪರ್ ಬರಲಿಲ್ಲ ಅಂದ್ರೆ ಆಡ್ತಾಳೆ ಮನಿ ಇಲ್ಲಾಂದ್ರೆ ಜಗಳಾಡ್ತಾಳೆ ಹನಿ ಬಂದ್ರೆ ಆಡ್ತಾಳೆ ಐ ಎಮ್ ವೆರಿ ಟೆನ್ಸ್ ವಾಟ್ ವಿಲ್ ಶಿ ಫೈಟ್ ಫಾರ್ ಅಂತ ಕಾಡ್ ಬಂತು ನನ್ನ ಹೆಡ್ಡೆ ನನ್ನ ಕನಸು ನನ್ಸಾಗೋ ಟೈಮ್ ಬಂತು ಏನ್ ಕಂದ ನಿಮ್ ಪ್ರಕಾರ ಹೆಂಡತಿ ಅಂದ್ರೆ ಏನು ಪಿಶಾಚಿ ಹೆಂಡತಿ ಅಂದ್ರೆ ನನ್ನ ಪಾಲಿನ ದೇವತೆ ಈ ಡುಬಾಕ್ ಡೈಲಾಗ್ಸ್ ಎಲ್ಲ ನನ್ನ ಹತ್ರ ಬೇಡ ನೀವು ಮೊದ್ಲೇ ಹೇಳಿದ್ದೆ ಸರಿಯಾಗಿದೆ ಹೌದು ಪಕ್ಕದ ಮನೆ ಆಂಟಿಗೆ ಏನ್ ಕೊಟ್ರಿ ನೀವು ನಾನಾ ಆಂಟಿಗ ಏನ್ ಕೊಟ್ಟೆ ಗೊತ್ತಿಲ್ವಲ್ಲ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದೀರಾ ನೋಡಿ ರೀ ನನ್ನ ಫೋಟೋನ ಪಕ್ಕದ ಮನೆ ಆಂಟಿಗೆ ಯಾಕ್ರಿ ಕೊಟ್ರಿ ನೀವು ಏ ಹೇ ಹಾಲು ಜನೋ ಸಿನಿಮಾ ಸಾಂಗ್ ಹಾಕ್ರಿ ನಾನು ನಿಂತಿ ಡ್ಯಾನ್ಸ್ ಮಾಡಬೇಕು ಹಾಕಿ ಬೇಗ ಹಾಕಿ ಹೇ ನಿಮ್ಮ ಅಕ್ಕ ಮುಚ್ಚ ಆಡ್ರಿ ಅಂದ್ರೆ ಏನ್ರಿ ಕೂತ್ಕೊಂಡು ಹಟ್ಟೆ ಹೊಡಿತಾ ಇದೀರಾ ಇಲ್ಲಿ ನೋಡ್ರಿ ಇವರು ಬೇಡದಿರೋ ಟೈಮ್ ಅಲ್ಲಿ ಕುಯ್ಯೋ ಪುಯ್ಯೋ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ನನ್ನ ಕೂತಿಯ ಬಂದಿದೆ ಕೂತ್ಕೊಂಡು ಹಟ್ಟೆ ಹೊಡಿತಾ ಇದ್ರಿ ಆಡ್ರಿ ಆಮೇಲೆ ವಿಚಾರಿಸ್ಕೊತೀನಿ ಇರ್ಲಿ ದು ನಮ್ಗೆ ದು ಬರಲ್ಲ ದು ದುಬಾಕ್ ಮಾಡೋದಿಕ್ಕೆ ಅಂತ ಏನಾದ್ರು ಆಸ್ಕರ್ ಅವಾರ್ಡ್ ಪ್ರತಿ ವರ್ಷ ಅಲ್ಲ ಪ್ರತಿ ತಿಂಗಳು ನಿಮ್ಗೆ ಕೊಡ್ತಿದ್ರು ಪ್ಲೇಟ್ ಚೇಂಜ್ ಮಾಡ್ಬೇಡಿ ನೀವು ನನ್ನ ಫೋಟೋನ ಪಕ್ಕದ ಮನೆ ಆಂಟಿಗೆ ಯಾಕೆ ಕೊಟ್ರಿ ಅದನ್ನ ಹೇಳಿ ಅಯ್ಯೋ 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 ನೋಡ್ರಿ паಪಾ ಬಿಸ್ತಲ್ಲೆಲ್ಲ ಓಡಾಡ್ಕೊಂಡು ಬಂದಿರಳೆ ಮೇಕ್ಅಪ್ ಎಲ್ಲ ಇಳಿದ ಹೋಗಿದೆ ಬಾ ಫಾರ್ನರ್ ಗೆ ಹೋಗ್ಬಿಟ್ಟು ಟಚ್ ಅಪ್ ಈ ಕಥೆ ಎಲ್ಲಾ ಬೇಡ ಈಗ ನನ್ನ ಫೋಟೋ ಅವ್ಳು ಕೈಗೆ ಹೇಗೋಯ್ತು ಹೋಯ್ತು ಅದನ್ನ ಹೇಳಿ ಅಪ್ಪ ರಾಣಿ ನಿನ್ನನಗೂ ನನಗೆ ಗೊತ್ತಿಲ್ಲ ಅಪ್ಪಾ ಆಯಿತು ಇಂದ್ರಜಿತ್ ಅವರನಗೂ ನನಗೆ ಗೊತ್ತಿಲ್ಲ ಸರಿ ನಿಮಗೆ ಗೊತ್ತಿಲ್ಲ ಅಲ್ವಾ ಆಯಿತು ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ ಆಂಟಿನ ಈಗ್ಲೇ ಇಲ್ಲಿ ಕರ್ಸ್ತೀನಿ ಅವರೇ ಹೇಳಿ ಅವ್ರ ಕೈಗೆ ನನ್ ಫೋಟೋ ಹೇಗೆ ಹೋಯ್ತು ಅಂತ ನೋಡು ನನ್ ನಿಜಾಗ್ಲೂ ಓಕೆ ಕೋಪ ಮಾಡ್ಕೊಬೇಡ ಹೇಳ್ತೀನಿ ಒಂದ್ ನಿಮಿಷ ನೋಡು ಅದು ನಾನು ಸಮಾಜ ಸೇವೆ ಮಾಡ್ತಾ ಇದ್ದೆ ಅದಕ್ಕೆ ಅವ್ರಿಗೆ ಫೋಟೋನ ಕೊಟ್ಟೆ ಸಮಾಜ ಸೇವೆ ನಾವು ಏನಂತ ಸಮಾಜ ಸೇವೆ ಅದು ನಿನ್ನೆ ಸಾಯಂಕಾಲ ಪಾಪ ಅವರು ಮಗುಗೆ ಊಟ ಮಾಡಿಸ್ತಾ ಇದ್ರು ಮಗು ಚಿಕ್ಕಾಪಟೆ ಜೋರಾಗಿ ಅಳ್ತಾ ಇತ್ತು ಎಷ್ಟು ಸಮಾಧಾನ ಮಾಡಿದ್ರು ಪಾಪ ಮಗು ಅಳುನ ನಿಲ್ಲಿಸ್ತಾನೆ ಇರಲಿಲ್ಲ ಅದೇ ಟೈಮಿಗೆ ನಾನು ಅಲ್ಲಿ ಹೋಗ್ತಾ ಇದ್ನಾ ಅದಕ್ಕೆ ನಾನು ಪರ್ಸಲ್ಲಿ ನಿನ್ ಫೋಟೋ ಯಾವಾಗಲೂ ಆ ಫೋಟೋನ ಮಗುಗೆ ತೋರಿಸ್ಬಿಟ್ಟು ಪಾಪ ನೀನು ಊಟ ಮಾಡಲಿಲ್ಲ ಅಂದ್ರೆ ಈ ಗೊಗ್ಗಯ್ಯ ಬರುತ್ತೆ ಅಂತಂದ್ರೆ ಸೈಲೆಂಟ್ ಮಗು ಇಷ್ಟ ಕಣೆ ಆಗಿದ್ದು ಅವಾಗ ಆಂಟಿ ಏನಂದ್ರು ಅಂದ್ರೆ ರೀ ಸುಜಾ ಆರ್ ಸೋ ಸ್ವೀಟ್ ರೀ ನೋಡಿ ನಿಮ್ಮ ಹೆಂಡತಿ ಫೋಟೋನ ನನಗೆ ಕೊಟ್ಬಿಡಿ ಮಗು ಗಲಾಟೆ ಮಾಡಿದಾಗ್ಲೆಲ್ಲ ಫೋಟೋ ತೋರಿಸ್ತೀನಿ ಮಗು ತಿಂದುಬಿಡುತ್ತೆ ಅದು ಕೊಟ್ಬಿಟ್ಟೆ ಈಗ ಆಂಟಿ ಎಂತ ಕೆಲಸ ಮಾಡಿದ ಗೊತ್ತಾ ಏನ್ ಮಾಡಿದ್ರು ನೀವು ಕೊಟ್ಟು ಒಂದು ಫೋಟೋನ ಜೆರಾಕ್ಸ್ ಅಂಗಡಿಗೆ ಹೋಗಿ ಕಲರ್ ಜೆರಾಕ್ಸ್ ಮಾಡಿ ನಮ್ಮ ಏರಿಯಾದಲ್ಲಿ ಯಾರು ಯಾರು ಮನೇಲಿ ಮಕ್ಳು ಇರುತ್ತೋ ಅವ್ರ ಮನೆಗೆಲ್ಲ ಕೊಟ್ಟು ನೂರ್ ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ನೂರ್ ನೂರು ರೂಪಾಯಿಗೆ ನಿನ್ನ ಫೋಟೋನ ಮಾರಿದಾರ ಬಿಡಲ್ಲ ಕಣೆ ಬಿಡಲ್ಲ ಕಣೆ ಆಂಟಿ ನಾ ಸುಮ್ಮನೆ ಬಿಡಲ್ಲ ನಾನು ಇವತ್ತೇ ಹೋಗಿ ನಾನು ನನಗೆ ಮೋಸ ಮಾಡಿದಾರೆ ಅಂತ ಕೇಸ್ ಹಾಕ್ತೀನಿ ಇದು ಇದು ನಮ್ಮ ಯಜಮಾನ್ರು ಅಂದ್ರೆ ಏನಂತ ಕೇಸ್ ಹಾಕ್ತೀರಾ ನನ್ನ ಹೆಂಡತಿಗೆ ಅವಮಾನ ಮಾಡಿದಾರೆ ಅಂತನಾ ಅಲ್ಲ ಕಣೆ ನನ್ನ ನೆಂಟಿ ಫೋಟೋ ಮಾರ್ಬಿಟ್ಟು ದುಡ್ಡು ನಮಗೂ ಪಾಲ್ ಕೊಡಿ ಅಂತ ಕೇಳ್ತೀನಿ ನೀನ್ ಇದೇ ತರ ನಾಲ್ಕಲ್ಲ ಹತ್ ಸಲ ಹೋಗಿ ಪರವಾಗಿಲ್ಲ ಆದ್ರೆ ಒಳ್ಳೆ ಐಡಿಯಾ ಬಂದಿದೆ ಅದಕ್ಕೆ ಮಾತ್ರ ನೀನ್ ಹೂ ಅಂತ ಹೇಳ್ಬೇಕಷ್ಟೇ ಏನು ನೋಡೇ ಈಗ ಆಂಟಿ ನಿನ್ ಫೋಟೋ ಇಟ್ಕೊಂಡು ಇಷ್ಟೆಲ್ಲಾ ಕಮಾಯಿ ಮಾಡಿದ್ರಲ್ಲ ಅದನ್ನ ಊಫಿ ಮಾಡಿಡಣ

ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಎಂತೆಂತ ಗಂಡುಗಳೆಲ್ಲ ಬಂದಿದ್ರು ಅವ್ರನ್ನೆಲ್ಲ ರಿಜೆಕ್ಟ್ ಮಾಡಿ ನಾನು ನಿಮ್ಮನ್ನು ಯಾಕೆ ಮದುವೆ ಮಾಡ್ಕೊಂಡೆ ಹೇಳಿ ಒಬಾಬಾಬಾ ಬಾ ಬಾಬಾ ಬಾಬಾ ಅಯ್ಯ ನಾನು ನನ್ನ ಟೈಮ್ ಸರಿ ಇರಲಿಲ್ಲ ಅದಕ್ಕೋಸ್ಕರ ನಿಮ್ಮ ತಲೆ ನೋಡಿ ಇದಿಲ್ಲ ಬೇರೆಯವರೆಲ್ಲ ನನಗೆ ಅತಿಲೋಕ ಸುಂದರಿ ಲೋಕಲ್ ಶ್ರೀದೇವಿ ಮಾಡರ್ನ್ ಸರೋಜ ದೇವಿ ಅಂತ ಏನೇನೆಲ್ಲ ಹೇಳಿ ಹೊಗಳ್ತಾರೆ ಆದರೆ ನೀವು ಮಾತ್ರ ಗುಮ್ಮ ಬೂತ ಗೊಗಯ್ಯ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತೀರಾ ಅವರೆಲ್ಲ ನಿನ್ನ ಯಾಕೆ ಗೊತ್ತಾ ಇಷ್ಟು ಪ್ರೀತಿಯಿಂದ ಕರಿಯೋದು ಯಾಕಂದ್ರೆ ಅವ್ರು ಯಾರು ನಿನ್ನ ಒಂದ್ಸಲ ವಿತೌಟ್ ಮೇಕಪ್ ನೋಡಿಲ್ಲ ಅಕಸ್ಮಾತ್ ಏನಾದ್ರು ಆಮೇಲೆ ಆ ದೇವಿ ಈ ದೇವಿ ಅಂತೆಲ್ಲ ಕರೆದಿರಲ್ಲ ಎಲ್ಲರೂ ಸೇರ್ಕೊಂಡು ಗೊಗ್ಗೈ ಅನ್ಬಿಟ್ಟು ಕಲ್ಲು ನಾನೇನು ನೀವ್ ತರ ಇಂಚ್ ಗಟ್ಲೆ ಮೇಕಪ್ ಹಾಕೊಳ್ಳೋದಿಲ್ಲ ಏನೋ ಎಲ್ರು ತರ ಒಂದ್ ಸ್ವಲ್ಪ ಪೌಡರ್ ಒಂಚೂರು ಲಿಪ್ಸ್ಟಿಕ್ ಹಾಕೊಳ್ತೀನಪ್ಪ ಅದನ್ನೇನು ನನ್ನ ಕೈ ಕಾಲ್ಗೆಲ್ಲ ಹಚ್ಕೊಳ್ತೀನಿ ಅನ್ಕೊಂಡಿದೀರಾ ನೋಡಿ ನನ್ನ ಕೈಗಳೆಲ್ಲ ಎಷ್ಟು ನುಣಪಾಗಿದೆ

ನೀವ್ ಹೀಗೆ ಹೇಳ್ತೀರಾ ಅಂತ ನನಗ್ ಗೊತ್ತು ನಾನು ಬಿಟ್ಟಿರಕ್ ಅಲ್ವಾ ನಿಮ್ಗೆ ಹಂಗಲ್ಲ ನಾನು ಹೇಳಿದ್ದು ನೀನು ತವ್ರ ಮನೆಗೆ ಹೋದ್ರೆ ಕೋಪ ಕಮ್ಮಿ ಆದಾಗ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಅದ್ರ ಬದಲು ಕೆರೆನ ಬಾವಿನ ನೋಡ್ಕೊ ಅಂತ ಹೇಳಿದೆ ಹೆಂಡತಿ ಇಲ್ದೆ ಜಗತ್ತೇ ಇಲ್ಲ ರೀ ಒಬ್ಬ ಗಂಡು ಉದ್ದಾರ ಆಗ್ಬೇಕು ಅಂತಂದ್ರೆ ಮೊದ್ಲು ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅದನ್ನ ತಿಳ್ಕೊಳ್ಳಿ ಎಂತ ಮಾತ ಹೇಳುದು ನೋಡಿ ಕರೆಕ್ಟ್ ತಾನೆ ಹೇಳು ನಿನಗೆ ಪ್ರಾಮಿಸ್ ಮಾಡ್ತಾ ಇದೀನಿ ಇವತ್ತಿಂದ ನಾನು ಹೆಂಡತಿನ ಚೆನ್ನಾಗಿ ನೋಡ್ಕೋತೀನಿ ಆದ್ರೆ ನನಗೊಂದು ಸ್ಮಾಲ್ ಡೌಟ್ ಏನು ಯಾರ್ ಹೆಂಡತಿನ ಅಂತ ಫಸ್ಟ್ ಹೇಳು ಇದು ತುಂಬಾ ಹಳೇ ಜೋಕ್ ಹಳೆ ಇಂಡತಿ ಅಲ್ವಾ ಅದಕ್ಕೆ ಹಳೇ ಜೋಕ್ ಹೇಳದ ನಿಮ್ ಹತ್ರ ಬುದ್ಧಿ ಇಲ್ಲ ಏನಾದ್ರೂ ಮಾಡ್ಕೊಂಡು ಹಾಳಾಕ್ ಹೋಗಿ ಏ ರಾಣಿ ಕವ್ಯರ್ ಕವ್ಯರ್ ಏನು ಬಾಯ್ ಹಿ ನನ್ನ ಎಂಟಿ ಕೋಪ ಮಾಡ್ಕೊಂಡ್ರೆ ಸೇಮ್ ಡಯಾನ ತರ ಕಾಣಲ್ಲ ಗೊತ್ತು ನನ್ಗೆ ಮೊದ್ಲೇನೂ ಆಮೇಲೆ ನೈಸ್ ಮಾಡೋದು ಅಲ್ವಾ ನಿಜವಾಗ್ಲೂ ನಾನು ಇಂಗ್ಲೆಂಡ್ ಏ ನಾನು ಹೇಳಿದ ಆ ಡಯಾನ ಅಲ್ಲ ಮತ್ತೆ ನಮ್ಮ ಅಜ್ಜಿ ಒಂದ್ ಕೋತಿ ಸಾಕಿದ್ರು ಅದಕ್ಕೆ ಡಯಾನ ಅಂತ ಹೆಸರಿಟ್ಟಿದ್ರು ಆ ಡಯನ ತರ ಕಾಣಿಸ್ತಿದ್ಯಾಂತಂದೆ ನಿಮ್ಮ ನಿಜ ಹೇಳಿದ್ರು ಬೇಜಾರು ಮಾಡ್ಕೋತಾರಲ್ಲ ಗುರಿ ಏನ್ ಕರ್ಮ ಕಾಣಪೆ

ಮಿಸ್ಟರ್ ಲಂಕೇಶ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ ತಲೆ ನನಗೆ ತುಂಬಾ ಇಷ್ಟ ಯಾಕೆ ಸೈಲೆಂಟ್ ಆಗಿದ್ದೀರಾ ಮಾತಾಡಿ ಅಂತ ಅಂದೆ ನಾನೇನು ಲೇಟ್ ಆಗಿ ಬೈತಾ ಇದೀರಾ ಅನ್ಕೊಂಡೆ ನಿಮ್ ಬಯೋಸ್ ದೊಡ್ಡವರ ನಾವು ಮನ್ಸಲ್ಲಿ ತುಂಬಾ ಸಲಿ ಅನ್ಸುತ್ತೆ ಆದ್ರೆ ಹೇಳಕ್ ಕನ್ಫ್ಯೂಸ್ ಆಗ್ಬಿಡಿ ನಾನು ಇಷ್ಟೊತ್ತು ಮಾತಾಡಿದು ತುಳುನಲ್ಲಿ ಏನ್ ಇದಕ್ಕಿದ್ದಂಗೆ ತುಳು ಭಾಷೆ ಮಾತಾಡ್ತಾ ಇದಿರಾ ಇವ್ರ ನೋಡಿ ಇಲ್ಲಿವರೆಗೂ ನಮ್ಮ ಮಜಾ ಟಾಕೀಸ್ ಅಲ್ಲಿ ಸೂಪರ್ ಡೂಪರ್ ಸ್ಟಾರ್ ಗಳು ಬಂದ್ರು ಸಿನಿಮಾ ಸ್ಟಾರ್ಗಳು ಬಂದರು ಆಮೇಲೆ ಅವಾರ್ಡ್ ವಿನ್ನರ್ಸ್ ಬಂದರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಬಂದರು ಎಲ್ಲರೂ ಬಂದರು ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ಎಪಿಸೋಡನ್ನು ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಮಾಡ್ತಾ ಇದೀವಿ ಯಾವ ಥರ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರೋರು ತುಳು ಚಿತ್ರರಂಗದ ಸೂಪರ್ ಸ್ಟಾರ್ಗಳು ವಾವ್ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷಗಳಿಂದ ಅದ್ಭುತವಾದಂತಹ ಒಂದು ಬೆಳವಣಿಗೆ ಕಂಡಿರೋದಂದ್ರೆ ತುಳು ಸಿನಿಮಾದಲ್ಲಿ ಒಂದು ಬೆಳವಣಿಗೆ ಯಾವ ತರ ಇದೆ ಏನೇನು ಹೊಸ್ತಿದೆ ಇದೆ ಎಲ್ಲದರ ಬಗ್ಗೆನು ಮಾತಾಡೋಣ ಇವತ್ತು ನಮ್ಮ ತುಳು ಚಿತ್ರರಂಗದ ಸ್ಟಾರ್ಗಳು ಗಳು ಬಿಗ್ ಸ್ಟಾರ್ ಇಲ್ಲಿ ಬಂದಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಪ್ಲೀಸ್ ವೆಲ್ಕಮ್ ಶಿವಧ್ವಜ್ ದೇವದಾಸ್ ಕಾಪಿಕರ್ ನವೀನ್ ಜೋರಾದ ಚಪ್ಪಾಳೆ

ನಮ್ಮ ತುಡು ಇಂಡಸ್ಟ್ರಿ ಸ್ಟಾರ್ ಗಳು ಬಂದಿದ್ದಾರೆ ಸೊ ನಮ್ಮ ಅಥರ್ ಸರ್ ಶೋ ಥ್ಯಾಂಕ್ ಯು ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ಮನೆ ಮನೆ ಮಾತಾಗಿದೆ ಸರ್ ಥ್ಯಾಂಕ್ ಯು ಸರ್ ಅಭಿನಂದನೆಗಳು ಎಲ್ಲರಿಗೂ ಯಾರು ಮುಕ ಮಾಡಲ್ಲ ಸರ್ ಥ್ಯಾಂಕ್ ಯು ಸರ್ ಏನಂತ ಹೇಳಿದ್ರೆ ಅಪ್ಪಾಜಿ ಅವರ ಬಹಳ ದೊಡ್ಡ ಅಭಿಮಾನಿಗಳ ನಾವೆಲ್ಲ ಥ್ಯಾಂಕ್ ಯು ಸರ್ ಅವರ ಚಿತ್ರಗಳನ್ನು ನೋಡಿ ಬೆಳೆದವರು ಅವರನ್ನೇ ಅನುಕರಣೆ ಮಾಡಿದವರು ಅವರ ಏನು ಮ್ಯಾನರಿಸಮ್ ಇದೆ ನಾವು

ಅಂದ್ರೆ ನಮ್ಮ ನಾಡು ಭಾಷೆ ಕನ್ನಡ ನಾವು ಕನ್ನಡದವ ತುಳು ಆಡು ಭಾಷೆ ಅಂದ್ರೆ ನಮ್ದು ವ್ಯವಹಾರಿಕ ಭಾಷೆ ನಮ್ದು ತುಳುನಾಡಲ್ಲಿ ತುಳು ಮಾತಾಡ್ತೇವೆ ಕನ್ನಡದ ಬಗ್ಗೆ ಅಷ್ಟೇ ನಮ್ಮನ್ನು ದಯವಿಟ್ಟು ಸಪರೇಟ್ ಇಡಬೇಡಿ ಅಂತ ಅಷ್ಟೇ ಇಲ್ಲ ಸರ್ ಅದೇನು ಅಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋದಕ್ಕೆ ಬಹಳ ಒಳ್ಳೆ ಉದಾಹರಣೆ ಅಂದ್ರೆ ಇಂಡಿಯಾ ಅಂತಾರೆ ಅದರಲ್ಲೂ ನಾವು ಒಳ್ಳೆ ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಕರ್ನಾಟಕ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತಾಡೋಣ ಹರ್ಟೆ ಹೊಡಿಯೋಣ ಬನ್ನಿ ಬನ್ನಿ ಶಿವತ್ವಾಜ್ ಅವ್ರೆ ಆಮೇಲೆ ಡಾನ್ಸ್ ಮಾಡೋಣ ನಾನ್ ಹೇಳೋಣ ಬನ್ನಿ ನಾನ್ ನೀವ್ ಡ್ಯಾನ್ಸ್ ಮಾಡೋಣ ಇತ್ತೀಚೆಗೆ ನಿಮ್ಮ ಒಂದು ಸಿನಿಮಾ ನಾನೂರು ಶೋಗಳನ್ನ ಕಂಪ್ಲೀಟ್ ಮಾಡ್ತು ಖಂಡಿತ ಫೋರ್ ಹಂಡ್ರೆಡ್ ಡೇಸ್ ಹೌದು ಅದ್ರ ಬಗ್ಗೆ ಹೇಳಿ ಸರ್ ಚಾಲಿ ಪೋಲಿಲೋ ಅಂದ್ರೆ ಕ್ರೇಜಿ ಬಾಯ್ಸ್ ಹಾ ಚಾಲಿ ಪೋಲಿಲೋ ಅದ್ರಲ್ಲಿ ಎರಡು ಶಾಲಿಗಳು ನಾವೇ ಹಾ ಹೌದು ಸರ್ ತುಂಬಾ ಒಳ್ಳೆಯವರು ನಾವು ಇನ್ನೊಬ್ರು ಇದಾರೆ ಭೋಜರಾಜ್ ಅಂತ ಸೊ ನಾವು ಆ ಚಿತ್ರ ಮಾಡೋವಾಗ ಎಣ್ಸಿರ್ಲಿಲ್ಲ ಸರ್ ಬಟ್ ಆ ಚಿತ್ರ ಒಂದು ಏನು ಸಾಧನೆ ಮಾಡಿದಂದ್ರೆ ತುಳುವರ ಒಂದು ಗೌರವನ್ನ ತುಳು ಭಾಷೆಯನ್ನ ನಾ ತಾಯಿ ಭಾಷೆಯನ್ನ ಎತ್ತರ ಕೊಂಡೋಗಿದೆ ಸ್ಟಿಲ್ ರನ್ನಿಂಗ್ ಸರ್ ನಾಲ್ನೂರು ದಿವಸ ನಾಡದು ಅದು ನಿರ್ದೇಶಕರು ವೀರೇಂದ್ರ ಶೆಟ್ಟಿ ಅಂತ ಸರ್ ನಿರ್ಮಾಪಕರು ಪ್ರಕಾಶ್ ಜಯಕಿರಣ ಪ್ರಾಶ್ ಪಾಂಡೇಶ್ವರ್ ಸೂಪರ್ ನೀವು ಇಬ್ಬರು ಜೊತೆಲಿ ಸೇರಿ ದೊಡ್ಡ ದೊಡ್ಡ ಹಿಟ್ ಗಳನ್ನ ಕೊಟ್ಟಿದ್ರೆ ಹೌದು ಹೌದು ಸೊ ನಿಮ್ಮ ಈ ಜರ್ನಿ ಶುರು ಆಗಿದೆ ಹಾಗೆ ಸರ್ ಶಾಲಾ ದಿನಗಳಲ್ಲಿ ಸ್ಟಾರ್ಟ್ ಆಯ್ತು ಓಕೆ ಒಂದು ಎಂಟನೇ ತರಗತಿಯಲ್ಲಿ ಇರುವಾಗಲೇ ನಾನು ಮೇಷ್ಟ್ರು ಹೇಳಿದ್ರು ಏನೋ ನಿನ್ನೊಂದು ಬಹಳ ಚೇಸ್ತ ಇದೆ ಓ ಭಾಳ ಚೇಷ್ಟೆ ಇದೆ ಮಾರೆ ನಿನ್ನತ್ರ ಏನಾದರೂ ಇದೆ ನಿನ್ನ ಏನಾರು ಮಾಡ್ಬೇಕು ಅಂತ ಹೇಳುವಾಗ ನಾನು ಎಲ್ಲ ಕ್ಲಾಸಲ್ಲೆಲ್ಲ ನಗಿಸ್ತಾ ಇದ್ದೆ ನಾನು ಮಾತ್ರ ಸೇಫ್ ಆಗ್ತಿದ್ದೆ ಮತ್ತೆಲ್ಲರೂ ಹೊರಗೆ ಹೋಗ್ತಾ ಇದ್ರು ಕ್ಲಾಸಲ್ಲಿ ಆವಾಗಲೇ ಅವ್ರಿಗೆ ಏನೋ ಇತ್ತು ಎಂಟನೇ ಕ್ಲಾಸಲ್ಲಿ ಆನಂದ ಭಾಷ್ಪಾ ಅಂತ ಒಂದು ನಾಟಕ ಬರ್ದೆ ನಾನು ಅದು ಬಹಳ ಹಿಟ್ ಆಯ್ತು ಸರ್ ಅವ್ರಿಗೆ ಬಹಳ ಖುಷಿ ಆಯ್ತು ಒಂದು ಒಂದು ಗಂಟೆ ಎಲ್ಲ ನಮ್ಮ ಮಿಸ್ಟರ್ ಎಲ್ಲರನ್ನು ನಗಿಸಿತ್ತು ಅದು ಅಲ್ಲಿಂದ ಸ್ಟಾರ್ಟ್ ನನಗೂ ನಗಿಸ್ಲಿಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು ಆಮೇಲೆ ಒಂದೊಂದೇ ಒಂದೊಂದೇ ಒಂದೇ ಸ್ಟಾರ್ಟ್ ಮಾಡಿ ಈಗ ಆ ಐವತ್ತು ನಾಟಕಗಳನ್ನ ಬರೆದಿದೀನಿ ಒಂಬತ್ತು ಸಾವಿರದ ಏಳ್ನೂರು ಪ್ರದರ್ಶನಗಳು ದೇಶ ವಿದೇಶಗಳಲ್ಲೆಲ್ಲ ಶಿವಧ್ವಜ ಅವರು ಇವಾಗ ನ್ಯಾಷನಲ್ ಅವಾರ್ಡ್ ತಗೊಂಡಿರುವಂತಹ ಪ್ರೊಡ್ಯೂಸರು ಸ್ಟೇಟ್ ಅವಾರ್ಡ್ ತಗೊಂಡಿರುವಂತಹ ಡೈರೆಕ್ಟರ್ 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 ನ್ಯಾಷನಲ್ ಅವಾರ್ಡ್ ಡೈರೆಕ್ಟರ್ ಹಾ ಇನ್ನೇನೇನ್ ಸಾಧನೆಗಳಿದೆ ಹೇಳಿ ಇಂಟರ್ನ್ಯಾಷನಲ್ ಟ್ರೈ ಮಾಡ್ಬೇಕು ಅಂತಿದ್ದೀನಿ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿರೋದು ನನಗೆ ತುಳುವ ಅದೊಂದು ರೀಜನಲ್ ಸಿನಿಮಾ ಸ್ಟೇಟ್ ಅವಾರ್ಡ್ ಬಂದು ಕೊಡವಾ ಸಿನಿಮಾದಲ್ಲಿ ಸಿಕ್ಕಿ ಕೊಡವಾ ಸಿನಿಮಾಗೆ ಬಟ್ ಇವಾಗ ನೀವು ಶಿವದ್ವಿಚ್ ಅವ್ರನ್ನ ನೋಡಿದ್ರೆ ಸಡನ್ ಆಗಿ ನೋಡಿದ್ರೆ ಶಶಿಕುಮಾರ್ ತರ ಕಾಣಲ್ಲ ಶಶಿಕುಮಾರ್ ಮತ್ತು ಗುರು ಕಿರಣ್ ಅವ್ರ ಮಿಕ್ಸ್ ತರ ಕಣ ಆಕ್ಚುಲಿ ಕರೆಕ್ಟ್ ಇಲ್ವಾ ನನ್ ವಿಗ್ ಮೋಸ್ಟ್ಲಿ ಹಾಗೆ ಅನ್ಸ್ತಾ ಇದೆಯಾ ಏನು ವಿಗ್ ಅದು ನ್ಯಾಚುರಲ್ ಅನ್ಕೊಂಡ ಶಿವಧ್ವಜ ಅವರು ಪೆಟ್ರೋಲ್ ಪೆಟ್ರೋಲ್ ಬಂಕ್ ಹೋದಾಗ ಎಲ್ಲ ಶಶಿಕುಮಾರ್ ಬಂದರು ಅಂತ ಬಂದು ಮಾತಾಡ್ಸೋಕ್ ಬಂದ್ಬಿಡೋರು ಅಂತ ಆಮೇಲೆ ಬಂದು ನೋಡಿದ್ರೆ ಏನೋ ಸ್ವಲ್ಪ ಡಿಫ್ರೆನ್ಸ್ ಇದೆಯಲ್ಲ ಅನ್ಬಿಟ್ಟು ಎಸ್ ಎಸ್ ನಾನು ಬ್ಯಾಂಗ್ಳೂರಿಗೆ ಫಸ್ಟ್ ಬಂದಾಗ ನಾನು ಆರ್ಟಿಸ್ಟ್ ಆಗಿರಲಿಲ್ಲ ಕಾರ್ ಪೆಟ್ರೋಲ್ ಹಾಕಿದ್ರೆ ಬಹಳ ಬೇಗ ಹಾಕ್ಕೊಡೋಣ ನನ್ಗೆ ಎಷ್ಟು ಜನ ಇದ್ರುನು ಸಾರ್ ಸಾರ್ ನಮಸ್ತೆ ಸಾರ್ ಅಂತ ಹೇಳ್ಬಿಟ್ಟು ಬೇಗ ಆಗಿ ಕಳ್ಸೋ ಕಳ್ಸೋ ಅಂತ ಇದೇ ಒಂದು ಎರಡು ಮೂರು ಸಾರಿ ಆಯ್ತು ನಾಲ್ಕನೇ ಸಾರಿ ಹತ್ರ ಬಂದು ನೋಡಿದ್ರೆ ಗೊತ್ತಾಗಾಯ್ತು ಡಿಫರೆನ್ಸ್ ಅಲ್ಲಿಂದ ಮಾಮೂಲಿ ಕ್ಯೂ ಅಲ್ಲೇ ಬರ್ತಾ ಇರಬೇಕಾದ್ ಬರಿಸ್ತೀನಿ ಹೇ ರವಿ ಸರ್ ಹೇಳಿ ನಿಮ್ಮ ಒಂದು ಜರ್ನಿ ಹೇಗಿತ್ತು ನಾನು ಹುಟ್ಟು ಕಲಾವಿದ ಅಂತ ಅಲ್ಲ ಒಂದು ಸ್ಕೂಲಲ್ಲಿ ರಂಗಭೂಮಿಗೆ ಪ್ರವೇಶ ಆದೆ ಒಂದು ಕಲಾವಿದ ಕೈ ಕೊಟ್ಟಾಗ ನನ್ನನ್ನೊಬ್ಬರು ನನ್ನ ಮಾಸ್ಟ್ರು ಗುರುಗಳಾದ ರಮ ಬಿಸಿ ಅವರು ನನ್ನನ್ನು ಸ್ಕೂಲ್ ಮಾಸ್ಟ್ರು ಕೂಡ ಅವರು ಅವರು ನನ್ನನ್ನು ಒಂದು ಡ್ರಾಮಕ್ಕೆ ಪರಿಚಯಿಸಿದರು ಅಲ್ಲಿ ಒಂದು ಬೆನಿಫಿಟ್ ಶೋಸ್ ಆಗ ನಮ್ಮ ಊರಲ್ಲಿ ಜಾಸ್ತಿ ಟಿಕೆಟ್ ಡ್ರಾಮಸ್ ಜಾಸ್ತಿ ಆಗುತ್ತೆ ಮತ್ತು ನಮ್ಮದು ಅಲ್ಲಿ ಹಾಸ್ಯದಲ್ಲಿ ಡಬಲ್ ಮೀನಿಂಗ್ ಮಾಡಲಿಕ್ಕಿಲ್ಲ ನೈಜದಲ್ಲಿ ಅಭಿನಯವಿದ್ದು ಅದರಲ್ಲಿ ಪಂಚ್ ಕೊಟ್ಟು ಹೋಗಬೇಕು ನಾವು ಆಗೊಂದು ಪಾತ್ರಕ್ಕೆ ನಾನೊಂದು ಚಿಕ್ಕ ಡ್ರೈವರ್ ಆಗಿ ಸೇರಿಬಿಟ್ಟೆ ಅದು ಏನೋ ಜನರಿಗೆ ಖುಷಿ ಅಂತ ಕೊಟ್ಟು ನನಗೂ ಅಂತಾಯ್ತು ಈ ಜನರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ನಾನು ಏಕೆ ಇದನ್ನು ಮುಂದುವರಿಸಬಾರ್ದಂತ ಅದರಿಂದ ನನ್ನ ಆದಿ ಮುಂದುವರಿತ ಮುಂದುವರಿತ ಬಂತು ಅದ್ರದ್ದು ಬೇವುಡ ಅದೊಂದು ಭಾಳ ಫೇಮಸ್ ಮಂಗಳೂರಿಗೆ ಬಂದರೆ ನಿಮ್ಗೆ ಯಾರತ್ರ ಕೇಳಿದ್ರೆ ಹೇಳ್ತಾರೆ ಹೊರ ಎರಡು ವರ್ ಅಸಲ್ ಅಂತ ಒಂದು ಡ್ರಾಮಾ ಫೇಮಸ್ ಡ್ರಾಮಾ ಅದರಲ್ಲಿ ಒಂದು ಕುಡುಕಣ ಪಾತ್ರ ಮಾಡಿದೆ ಅದು ನನ್ನ ತಂದೆಯಿಂದ ಪಾತ್ರ ಜನರಿಗೆ ಮುಟ್ಟಿಸ್ಲಿಕ್ಕೆ ಒಂದು ಈಸಿಯಾಗಿ ಬಂತು ಸರ್ ನನಗೆ ಹೇಳಿದರೆ ನಗು ಬರುತ್ತೆ ಅಂದರೆ ನನ್ನ ತಂದೆ ಒಳ್ಳೆ ಅವ್ರ ಎರಡು ಜನ್ಮದು ಕೂಡದಾಗಿದೆ ಬಟ್ ನಾನು ಅದನ್ನು ತುಂಬಾ ಒಬ್ಸರ್ವ್ ಮಾಡ್ತಿದ್ದೆ ಈ ರೀತಿ ಒಂದು ಕ್ಯಾರೆಕ್ಟರ್ ಅಂದ್ರೆ ನನ್ನ ತಂದೆ ಅಪ್ಪ ಒಂದು ಈ ರೀತಿ ಕುಡಿತಾರಲ್ಲ ಅಂತ ಅದು ಈ ಡ್ರಾಮಕ್ಕ ಪಾತ್ರ ಸಿಗುವಾಗ ಸೇಮ್ ನನ್ನ ತಂದೆದೇ ಪಾತ್ರವನ್ನು ಮಾಡಿಬಿಟ್ಟೆ ಈಗ ನೀವು ಟೆನ್ ಸ್ಟ್ಯಾಂಡರ್ಡ್ ಪಾಸ್ ಮಾಡಿಲ್ಲ ಹೌದು ಆದ್ರೂ ಸರ್ಟಿಫಿಕೇಟ್ ಲಿಂಕ್ ಬಂತು ನಿಮಗೆ ಸರ್ ಪಾಸ್ ಮಾಡ್ಲಿಲ್ಲ ಅಂತ ಮಾಡಿದೀನಿ ಸರ್ ಯಾವಾಗ ಬಹಳ ಕಷ್ಟಪಟ್ಟು ನಂದು ಎಜುಕೇಶನ್ ಅಂದ್ರೆ ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ನನ್ನ ಪಾಸ್ ಆದವರು ಡೌಟ್ ಕರ್ನಾಟಕದಲ್ಲಿ ಮೊದಲ ಅಂತ ಹೇಳ್ಬೋದು ಮಂಗಳೂರಲ್ಲಿ ಎಲ್ಲ ಕ್ಲಾಸ್ ಮೇಟ್ಸ್ ಇವರಿಗೆ ಯಾಕಂದ್ರೆ ಒಂದೇ ಕ್ಲಾಸ್ ಅಲ್ಲಿ ಸುಮಾರು ವರ್ಷ ಇದ್ದಾಗ ಸುಮಾರು ಜನ ನೋಡ್ಕೊಂಡ್ ಬರ್ತಾರೆ ಆ ರೀತಿ ಇಲ್ಲ ಅದರ ಅದೊಂದು ನಾನು ಪಾತ್ರ ಮಾಡಿದ್ದೇನೆ ಆ ರೀತಿ ಇಲ್ಲ ಒಂದು ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಅಲ್ಲಿ ನನಗೆ ಟೈಫಾಯ್ಡ್ ಜ್ವರ ಬಂತು ಜ್ವರ ಬಂದು ನಾನು ವೆಲ್ನೋಕ್ ಅಂದ್ರೆ ಸರ್ಕಾರಿ ಆಸ್ಪತ್ರೆ ನನ್ನ ತಾಯಿ ಪಾಪ ಅಲ್ಲಿ ನನ್ನನ್ನು ಅಡ್ಮಿಟ್ ಮಾಡಿದ್ರು ಒಂದು ತಿಂಗಳು ಟೈಫಾಯ್ಡ್ ಅಂದ್ರೆ ಅದು ಆಗ ಬಹಳ ಕಷ್ಟ ಒಂದು ರೋಗ ಅದು ಆ ರೀತಿಯಲ್ಲಿ ಅಲ್ಲಿ ಒಂದು ತಿಂಗಳಾಗ ನಮ್ಗೆ ಅಲ್ಲಿ ಎಲೋಸಿಸ್ ಕಾಲೇಜಲ್ಲಿ ಎಕ್ಸಾಮ್ ಇತ್ತು ನನಗೆ ಅಂದ್ರೆ ಬರೀಲಿಕ್ಕೆ ಅಂದ್ರೆ ನಾನು ಸ್ವಲ್ಪ ಆಕ್ಟಿವಿಟಿಯಲ್ಲಿ ಹುಷಾರಿದ್ದ ಶಿವ ಬರೆಯುವುದರಲ್ಲಿ ಸ್ವಲ್ಪ ಹಿಂದ್ಗಡೆ ನಾನು ಎಲ್ಲ ಪೇಪರಲ್ಲಿ ಒಂದು ಮಾರ್ಕ್ ಇತ್ತು ಪೇಪರಿಗೆ ಒಂದು ಸೆಂಟೆನ್ಸ್ ಬಡದ್ರೆ ಅಷ್ಟಕ್ಕೆ ಒಂದು ಕಾಲು ಮಾರ್ಕ್ ಇತ್ತು ಶಿವಾಜಿ ಹೇಗೆ ಬಂದಿತ ಶಿವಾಜಿ ಹೇಗೆ ಬಂಧಿತನಾದನೆಂದರೆ ಗೊತ್ತು ಗೊತ್ತಿಲ್ಲ ಹಾಗೆಲ್ಲ ಪ್ರಶ್ನೆಗೆ ಸ್ವಲ್ಪ 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 ಅದನ್ನೇ ಬರ್ದ ತಾಜಮಲ್ ಯಾರು ಹೀಗೆ ಆಗ ಕಾಲು ಕಾಲು ಅದು ಟೋಟ್ಲು ಟೋಟ್ಲು ಟೋಟ್ಲ್ ಆಗಿ ಎಷ್ಟಾಗಿದೆ ಅಂತ ನನ್ಗೆ ಗೊತ್ತಿಲ್ಲ ಅವರಿಗೆ ಸರ್ವೆ ಮಾಡುವಲ್ಲ ಆದ ನಂತರ ಅದ ನಂತರ ಒಂದು ಗಿಮಿಕ್ ಇತ್ತು ಸರ್ ಹಿಂದ್ಗಡೆ ಬರ್ದೆ ಕೆಲರವರೆಲ್ಲ ಸಾಯಿ ಸಾಯ್ತೇನೆ ಸುಸೈಡ್ ಮಾಡ್ತೇನೆ ಪಾಸ್ ಆಗದಿದ್ರೆ ಆಗ ಒಂದು ಪಬ್ಲಿಕ್ ಪಾಸ್ ಆಗೋದು ಅದಕ್ಕೆ ನಾನೇನ್ ಮಾಡಿದೆ ಪೇಪರ್ ಹಿಂದ್ಗಡೆ ಸರ್ ಕರುಣಿಸಿ ಅಷ್ಟೇ ನೀವು ಏನು ಬೇಕಾದ್ರೆ ಮಾಡಿ ಸರ್ ಕರುಣೆ ನಾನು ಸಾಯ್ತೇನೆ ಅಂತ ಬರಲಿಲ್ಲ ಊರು ಬಿಟ್ಟು ಹೋಗ್ತೀನಂತ ಬರಲಿಲ್ಲ ಸರ್ ಕರುಣಿಸಿ ಪಾಪ ಕರುಣೆ ತೋರಿಸಿ ಜಸ್ಟ್ ಇನ್ನೂರ ಹತ್ತು ಒಂಬತ್ತಾದ್ರೆ ಹೋಯ್ತು ಇನ್ನೂರ ಹತ್ತು ಸರ್ ಫಸ್ಟ್ ರೋಸ್ಗರ್ ಲೋನ್ ನನ್ಗೆ ಸಿಕ್ಕಿದ್ದು ಅದರಲ್ಲಿ ರೋಸ್ಗರ್ ಲೋನ್ ಇತ್ತು ಹತ್ತನೇ ಕ್ಲಾಸ್ ಪಾಸ್ ಆದ್ರೆ ಅದು ಪ್ರಥಮವಾಗಿ ನನಗೆ ಹಾಗೆ ನನ್ನಾಗೆ ಯಾರು ಸಹ ಹಾಗೆ ಬರಿಬೇಡಿ ದಯವಿಟ್ಟು ಕಲ್ತೆ ಪಾಸ್ ಆಗಿದೆ ಚಿಕ್ಕ ವಯಸ್ಸಿಂದಾನು ಹೇರ್ ಸ್ಟೈಲ್ ಹಿಂಗೆ ಮೇಂಟೈನ್ ಮಾಡಿದಿರಾ ಹೌದು ಸರ್ ಇದರಿಂದ ಏನು ಸಮಸ್ಯೆ ಆಗಿಲ್ವಾ ಸಮಸ್ಯೆ ಆಗಿದೆ ಸರ್ ನಮ್ಮ ಮೇಸ್ಟ್ರು ನಾನು ಏತ್ ಸ್ಟ್ಯಾಂಡರ್ಡ್ ಗೆ ಹೋಗುವಾಗ ಎಲ್ಲರ ಸರ್ ಮಾತಾಡ್ಕೊಂಡು ಬರ್ತಾರೆ ಮೇಷ್ಟ್ರು ಎಲ್ಲಿಂದ ಬಂದಿದ್ದು ಏನು ಏನ್ ಹೆಸರು ಶಿವಧ್ವಜ್ ಎಲ್ಲಿಂದ ಆ ಸುಳ್ಯದಿಂದ ವೆರಿ ಗುಡ್ ಎಲ್ಲ ಮಕ್ಕಳ ಹತ್ರ ಕೇಳ್ತಾ ಬಂದರು ಕಡೆಗೆ ನನ್ನ ಹತ್ರ ಬಂದರು ನನ್ನ ಕೂದಲು ಆಗ್ಲು ಇಷ್ಟ ಇತ್ತು ಚಿಕ್ಕನ್ ಇರುವಾಗ್ಲೇ ಇದು ಸೇಮ್ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇತ್ತು ಆ ಬಂದರು ನನ್ನ ತಲೆಯನ್ನು ಹೀಗೆ ಮಾಡಿದ್ರು ಕೇಳಿದ್ರು ಯಾವ ಕಾಡ್ನಿಂದ ಬಂದದ್ದು ಅದು ಕಾರ್ಡ್ನಾಗಿತ್ತಲ್ಲ ಯಾವ ಆದಿಮಾನವನ್ನು ನೀನು ಯಾವ ಬಂದದ್ದು ಅಂತ ಅವ್ರು ಕೇಳಿದರು ನಾನು ಡೈರೆಕ್ಟ್ ಆಗಿ ಹೇಳಿದ್ರು ಸರ್ ನಾನು ಕಾಪಿ ನಿಂದ ಬಂದದ್ದು ಕಾಪಿ ನಾನು ನಿಜವಾಗಿ ಬಂದದ್ದೆ ಅಲ್ಲಿಂದಲೇ ಊರ ಹೆಸರೇ ಕಾಪಿ ನಾನು ದೇವದಾಸ್ ಕಾಪಿಗಾಡ್ ನನ್ನ ಊರ ಹೆಸರೇ ಕಾಪಿ ಕಾರ್ಡ್ ಸರ್ ನಾನು ಕಾಪಿಗಾಡಿಂದ ಬಂದ ಅವರಿಗೆ ಬಹಳ ನಾನು ಉಲ್ಟ ಮಾತಾಡ್ತೇನೆ ನೀನು ಹೊರಗಾಗಿದ್ದು ಸರ್ ನನ್ನ ನಮ್ಮ ಪಕ್ಕದ ಮನೆ ಹೋಗಿದ್ದ ಸರ್ ಕಾಪಿಗಾರ್ಡ್ ಸರ್ ಒರಿಜಿನಲ್ ಕಾಪಿಗಾರ್ಡ್ ನಿಂದ ಬಾಪಾಳಗಂತ ನನಗೆ ಸರ್ ನಿಮ್ಮ ಮೋಸ್ಟ್ ಫೇಮಸ್ ಸಿನಿಮಾ ಅಂದ್ರೆ ತೆಲಿಕದ ಬಳ್ಳಿ ಹೌದು ಸರ್ ಅಲ್ವಾ ನಗುವಿನ ನಕ್ಷತ್ರ ಅಂತ ಅದರ ಒಂದೆರಡು ತುಣುಕು ನಮ್ಗ್ ತೋರಿಸಿದ್ರೆ ವಿಲ್ ಬಿ ವೆರಿ ಹ್ಯಾಪಿ ಅದ್ರಲ್ಲಿ ತುಂಬಾ ಫೇಮಸ್ ಸಿಚುವೇಶನ್ಗಳೆಲ್ಲ ಇದೆ ಹೌದು ಸರ್ ತುಂಬಾ ಒಳ್ಳೆಯ ಚಿತ್ರ ಅದು ಆಕ್ಚುಲಿ ಅದು ನಮ್ ನಾಟಕ ಸರ್ ಅದು ಎರಡನೇ ನಾಟಕ ಗಂಟೆ ತಾಣ ಅಂತ ನವೀನ್ ಒಂದು ಒಳ್ಳೆ ಪಾತ್ರ ಮಾಡಿದೆ ಅದರಲ್ಲಿ ಒಂದು ಈಗ ಕುಡುಕನ ಪಾತ್ರ ಮಾಡಿದರೆ ಅದರಲ್ಲಿ ಒಂದು ಚಿಕ್ಕ ಒಂದು ಸ್ವಲ್ಪ ಎಲ್ಲ ತಿಳುವಳಿಕೆ ನಮ್ಗಿಂತ ಜಾಸ್ತಿ ಉಂಟು ಅತಿ ಬುದ್ಧಿವಂತಿಕೆ ಇರೋರು ಅತಿ ಬುದ್ಧಿವಂತಿಕೆ ಎಸ್ ಶಾಲೆಯಿಂದ ಬರ್ತಾನೆ ಬರ್ತಾ ಇರ್ಬೇಕಾದ್ರೆ ಟೀಚರ್ ಕೇಳ್ತಾರೆ ಏನ ನೀನು ಹಾ ಬನ್ನಿ ಆ್ಯಕ್ಟ್ ಮಾಡ್ಬಿಡ್ತೀನಿ ಮಾಡ್ಬುಡಣ ಆ ಹೆಚ್ಚು ದಿವಸ ನಂತರ ಬುಲ್ಲ ಅನ್ನೋ ಹುಡುಗ ಸ್ವಲ್ಪ ಅತಿ ಬುದ್ಧಿವಂತಿಕೆ ಅತಿ ಬುದ್ಧಿವಂತಿಕೆ ಹುಡುಗ ಸ್ಕೂಲ್ ಗೆ ಬರೋದು ಬರೋಗ ಮೇಷ್ಟ್ರ ಕೇಳ್ತಾರೆ ಏ ಬಾಮ್ಮ ಬಾಮ್ಮ ನಾನು ಅದರಲ್ಲಿ ಒಂದು ಪುಸ್ತಕ ಎಲ್ಲ ದೊಡ್ಡ ಯೂನಿಫಾರ್ಮ್ ಹಾಕಿ ಟೈ ಹಾಕಿ ಮಗು ಡ್ರೆಸ್ ಚಿಕ್ಕದು ಮಗು ತುಂಬಾ ದೊಡ್ಡದು ಆಹ್ ಮಗು ವಾಟರ್ ಬ್ಯಾಗು ಇದೆಲ್ಲ ಹಾಕಿ ಒಂದು ನೀನು ಅಲ್ಲ ನಾನೊಂದು ಬಲ್ಲ ನೀನ್ ನಿನ್ನಷ್ಟಕ್ಕೆ ಬರೋದು ನಿನ್ನಷ್ಟಕ್ಕೆ ಹೋಗೋದು ಒಂದು ಶಾಲೆಗೆ ಹೋಗೋದಕ್ಕೆ ಬರೋದಕ್ಕೆ ಒಂದು ಟೈಮ್ ಒಂದು ಅಂತ ಅದೆಲ್ಲ ಇಲ್ವಾ ನಿನ್ಗೆ ದಿವ್ಸಾಗ್ಲೂ ಬರಬೇಕು ಅಂತ ನಿನ್ನ ತಲೆಯಲ್ಲೇ ಇಲ್ವಾ ನಿನ್ನಷ್ಟಕ್ಕೆ ನಿನ್ನಷ್ಟೇ ಬರೋದು ನಿನ್ನಷ್ಟಕ್ಕೆ ಹೋದ್ರೆ ಶಾಲೆನ ಅದು ಹಾ ಎಂತ ಕತೆ ಇದು ನಿಂದು ಒಳ್ಳೆ ಕಥೆ ಆಯ್ತಲ್ಲ ಮರ ಎಂತ ಕಥೆ ನಿಂದು ಕತೆ ಅಂತ ಚಲ್ಲ ಸರ್ ಕತೆ ಸತ್ಯ ನನ್ನ ದೇವಾರ್ದು ಕತೆ ಕತೆ ಅಂತ ಚಲ್ಲ ನನ್ನ ತಂದೆ ಹೇಳಿದಾರೆ ಓದಲ್ಲಿಗೆ ಯಾವಾಗ ಸಹ ಆಗಾಗ ಹೋಗಬೇಡ ನಿನಗೆ ಮರ್ಯಾದೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಅದಕ್ಕೆ ನಾನು ತಪ್ಪಿಸಿ ತಪ್ಪಿಸಿ ಬರುವುದು ಆಗ ನನಗೆ ಅಲ್ಲಿ ಮರ್ಯಾದೆ ಸಿಗುದಿಲ್ವಾ ಈಗ ಈಗ ನೀವೇ ನೀವೇ ಕೇಳಲಿಲ್ಲವಾ ಏನೋ ಕಥೆ ಏನ ಏನು ಲೇಟು ಯಾವಾಗಲೇ ಬರ್ತಿದ್ರೆ ಈ ಮಾತನ್ನು ನೀವು ಕೇಳ್ತಿದ್ದೀರಾ ಆಗ ನನಗೆ ಮರ್ಯಾದೆ ಜಾಸ್ತಿ ಸಿಗಲಿಲ್ಲವಾ ಅದಕ್ಕೆ ನಾನು ಒಂದೊಂದು ಕ್ಲಾಸಲ್ಲಿ ಅನುವಾಗಲಿಕ್ಕೆ ಎರಡೆರಡು ವರ್ಷ ಮೂರು ಮೂರು ವರ್ಷ ಕೂತ್ಕೊಂಡು ಅನುಭವ ಅನುಭವ ಆಗಿ ಮೇಲೆ ಮೇಲೆ ಹೋಗಿದ್ದೆ ನಾನು ನಿಮಗೆ ನಿಮಗೆ ಹೇಳಿದ್ರು ಮಂಡ್ಯ ಸಮಯದಾಗ ಮಾತ್ರ ಈ ರೀತಿಯಲ್ಲೆಲ್ಲ ಇರ್ತೈತೆ ಅಲ್ಲನಾ ಏ ಹೇಳಿ ನಾನು ಕೇಳಿದೆ ಅಂತ ಬೇಸರ ಮಾಡಬೇಡ ಬೇಸರ ಎಂತ ಚಲ ಕೇಳಿ ಅಲ್ಲ ಶಾಲೆ ಎದುರುಗಡೆ ನಾವೆಲ್ಲ ಗುಲಾಬಿಯಲ್ಲೆಲ್ಲ ಯಾಕೆ ನೆಟ್ಟಿದ್ದೀವಿ ಎಂತ ಗುಲಾಬಿ ಶಾಲೆ ಒಂದು ಗುಲಾಬಿ ಒಂದು ಹೂ ತೋಟ ಇದ್ರೆ ಅದು ಚಂದ ಅಲ್ವಾ ಆ ಗುಲಾಬಿ ಹೂವೊಂದು ನಾನು ನಿನ್ನೆ ನೋಡಿದೆ ನಾನು ಅದನ್ನ ನೀನು ಕೇಳಿ ಶಾಂತಿಗೆ ಕೊಟ್ಟಿದೆ ಅಂತ ಸುದ್ದಿ ಬಂತು ನಾನು ನಾನ್ ನಾನ್ ಶಾಂತಿಗೆ ಗುಲಾಬಿ ಕೆಲ್ಯ ಅಂದ್ರೆ ನಾನು ಶಾಂತಿಗೆ ಕೀಲಿ ಕೊಟ್ಟೆ ಎಂತ ಆಯ್ತಪ್ಪ ಶಾಂತಿಗೆ ಇವತ್ತು ನೀನು ಗುಲಾಬಿ ಗೊಟ್ಟೆ ನಾಳೆ ಸೇವಂತಿಗೆ ಕೊಡು ನಾಡ್ದು ದಾಸವಾಳ ಕೊಡು ನಾಡ್ದು ಕೆಂಡ ಸಂಪಿಗೆ ಕೊಡು ಈಗ ಶಾಂತಿಗೆ ಒಂದೊಂದನ್ನೇ ಕೊಟ್ಟು ಕೊಟ್ಟು ಶಾಂತಿಗೆ ವಾಂತಿ ಬರುವ ಹಾಗೆ ಮಾಡಿ ನಾನು ಕೇಳುವ ಒಂದೇ ಪ್ರಶ್ನೆ ಶಾಂತಿಗೆ ವಾಂತಿಗೆ ವಾಂತಿ ಬರುವಾಗ ಮಾತ್ರನ ಈಗ ಗುಲಾಬಿಯಲ್ಲಿ ಸಹ ವಾಂತಿ ಬರ್ತಾ ಇದೆ ಮಾರ್ಯಾರ ಇದು ಪರಿಸ್ಥಿತಿ ಬಂತಪ್ಪ ರಾಮ ರಾಮ ಹಾಗಾದರೆ ಡಾಕ್ಟ್ರನ್ನ ಅವ್ರ ಹತ್ರ ಅದನ್ನೆ ಕೊಟ್ಟು ನಾವು ವಾಂತಿ ಬಾರಿಸುವುದು ಒಳ್ಳೆಯದು ಈ ತಮಾಷೆ ಮಾರ್ಯ ಮಾಶ್ರೀ ದಯಾಸೆ ಮತ್ತೆ ಎಂತಾದ್ರೇನು ಉಂಟಾ ನೀನು ನಿನ್ನೆ ಏನು ಬರಲಿಲ್ಲ ಯಾಕೆ ನಿನ್ನೆ ದೊಡ್ಡ ಗಲಾಟೆ ಆಯ್ತಲ್ಲ ಶಾಲೆಯಲ್ಲಿ ಏನು ಏನು ಮಾಡಿ ನಿನ್ನ ಗಲಾಟೆ ಹಿಂದಿ ಮೈಸೂರು ಏನೋ ಬೊಬ್ಬೆ ಹಾಕ್ತಾಯಿದ್ರು ಯಾಕೆ ಇನ್ನು ಮಾಸ್ಟರ್ ಮಾಡಿದ ಹಂಚಿಗೆ ನಾನು ಕಲ್ಲು ಬಿಸಾಡ್ತಂತ ಇನ್ನು ಮಾಸ್ಟರ್ ಮನೇಲಿ ಇದ್ರಂತೆ ಆಕಾಶ ನೋಡುವಾಗ ವಿಮಾನ ಹೋಗೋದು ಕಾಣ್ತಾ ಇರ್ತಂತೆ ಹಂಚೆಲ್ಲ ಹುಡಿ ಯಾಕೆ ಕಲ್ಲಿ ಯಾಕೆ ಬಿಸಾಡಿದ ಯಾರ ನಾನು ಅವರ ಅವರ ಮಾಡಿಗೆ ಕಲ್ಲು ಬಿಸಾಡಿದಲ್ಲ ಮತ್ತೆ ನಾನು ಅವರ ಮಾಡಿನ ಮೇಲೆ ಒಂದು ಅಲಿಲು ಈಗ ತಿಂತೆ ನಾನು ಅಲಿಲಿಗೆ ಕಲ್ಲು ಬಿಸಾಡಿದ್ರು ಅಳಿಲು ತಿಂತಿದ್ರೆ ಅಲ್ಲಿ ಅಳಿಲು ಅಲ್ಲೇ ನಿಂತಲ್ಲೇ ನಿಲ್ಲುತ್ತ ಅದು ಓಡೋದಿಲ್ವನಾ ಅದು ನನ್ನ ತಪ್ಪ ಅಲ್ಲಿ ತಪ್ಪಲ್ಲ

ನಿನ್ ಹೇಳೋ ಕೇಳೋರಿ ಅಲ್ವ ನಿನ್ನೊಷ್ಟಕ್ಕೆ ಬರ್ತೀನಿ ನಿನ್ನಷ್ಟಕ್ಕೆ ಹೋಗ್ತಿ ಮಾರ್ಯ ನಿಮಗೆ ಒಂದು ಇದಿಲ್ವಾ ಬುದ್ಧಿ ನೀವು ನಮಗೆ ಆಗಾಗ ಮಂಡ್ಯ ವೆಚ್ಚ ಕೊಡಬಾರ್ದು ಇದಕ್ಕೆ ನಾವು ಒಂದಿಷ್ಟು ನಾವೊಂದು ಮಕ್ಕಳು ಶಾಲೆಗೆ ಬರುವಾಗ ಮಕ್ಕಳಲ್ಲಿ ನಾನಾ ತರದ ಆಲೋಚನೆಗಳೆಲ್ಲ ಇರ್ತದೆ ಒಂದು ಮೈಯಲ್ಲಿ ಇದು ಚೀಲದು ದುಣ್ಣ ಬಾರ ಒಂದು ಮೈ ಮಂಡ್ಯಲ್ಲಿ ನಾನಾ ನಮನೆಯ ಆಲೋಚನೆ ಇದೆಲ್ಲ ಒಟ್ಟಿಗೆ ಹೊರ್ಕೊಂಡು ಬರುವಾಗ ನಮಗೆ ಟೆನ್ಷನ್ ಅಂತ ಆಗೋದಿಲ್ಲವ್ವ ನಿಮಗೆ ನಾನು ಅಲ್ಲಿ ಅರ್ಥ ಆಯ್ತಾ ನಿಮ್ಮ ಪಾಠ ನಮಗೆ ಅರ್ಥ ಆಗೋದಿಲ್ಲ ಇವಾಗ ಶಿವಧ್ವಾಜ್ ಅವರ ಡ್ಯಾನ್ಸ್ ಅನ್ನ ನೋಡುವಂತ ಸಮಯ ಬಂದಿದೆ ಸೂಪರ್ ನಾವು ಮಲಯಾಳಿ ಜೊತೆಯಲ್ಲಿ ಅದಿಲ್ಲ ತಾವು ಡ್ಯಾನ್ಸ್ ಮಾಡಿದ್ರೆ ಮಾಡೋಣ ಮ್ಯೂಸಿಕ್ ಈಗ ನವೀನ್ ಅವರು ಆಮೇಲೆ ದೇವದಾಸ್ ಅವರು ಇನ್ನೊಂದು ಬ್ಯೂಟಿಫುಲ್ ಆದಂತ ಒಂದು ಆಕ್ಟ್ ಅನ್ನ ಮಾಡ್ತಾರೆ ನಮಗೋಸ್ಕರ ಸರ್ ಬನ್ನಿ ಸರ್ ಇದು ಇನ್ನೊಂದು ಬಹಳ ಒಂದು ಮೆಗಾ ಹಿಟ್ ನಾಟಕ ಸರ್ ಪುದರ್ ದೀತ್ ಜಿ ಪುದರ್ ದೀತ್ಜಿ ಅಂದ್ರೆ ಹೆಸರಿಟ್ಟಿಲ್ಲ ಡ್ರಾಮದ ಹೆಸರು ಏನು ಅಂತ ಕೇಳಿದ್ರೆ ನಾವು ಹೇಳೋದು ಹೇಳೋದು ಒಂದೇ ಹೆಸರಿಟ್ಟಿಲ್ಲ ಹೆಸರಿಟ್ಟಿಲ್ಲ ಅದ್ರ ಹೆಸರೇ ಅದೇ ಸರ್ ಒಂದು ಎಂಬತ್ ಎಪ್ಪತ್ತೈದು ವರ್ಷದ ಒಂದು ಪಾತ್ರ ಪಡೀಲ್ ಮಾಡಿದಾರೆ ಸ್ವಲ್ಪ ಕಿವಿ ಕಮ್ಮಿ ಕೇಳಿಸ್ತಾ ಅಷ್ಟೇ ಕರೆಕ್ಟ್ ಆಗಿರ್ತಾರೆ ಕಿವಿ ಸ್ವಲ್ಪ ಏನು ಹೌದು ಕಮ್ಮಿ ಕೇಳಿಸ್ತಾ ಇದೆ ಸೊ ಅವರ ಹಿಂದೆ ನಾನು ಬರ್ತಾ ಇದ್ದೇನೆ ಅವರು ಬರ್ತಾರೆ ನಾನು ಮಾತಾಡ್ತಾ ಬರ್ತೀನಿ ಅವರ ಅವರದು ಮ್ಯಾನಿಜಂ ಹೇಗಿರ್ತದೆ ಎಜಿ ಡ್ರೋಲ್ ಒಂದು ಮುಂಡಸ್ ಎಲ್ಲಾ ಕಟ್ಟಿ ಒಂದು ವಿಧಗೆಲ್ಲ ಗಾರೆ ಕೆಲಸದ ಮೇಸ್ತ್ರಿ ಹಾ ಇಲ್ಲಿ ಕೊಡ್ತೀವಲ್ಲ ಇಟ್ಕೊಳ್ಳಿ ಸರ್ ನಾನು ಬ್ಯಾಂಕ್ ಉದ್ಯೋಗಿ ಸರ್ ಸರ್ ಎಲ್ಲ ರೆಜರ್ಮೆಂಟ್ಗಳೆ ಅದೆ ಹಾ ಹೆಂಗೇ ಹೆಂಗೇ ಮೇಸ್ತ್ರಿಗೆ ನಾನು ಕೂಡ ಬಂದೆ ಏ ಬಾಬಣ್ಣ ಅಲ್ಲಿಂದ ಮಾತಾಡ್ತಾ ಬರ್ತಾ ಇದ್ದೀನಿ ಒಂದು ಅದಕ್ಕೆ ಉತ್ತರ ಇಲ್ಲ ಮಾರೆ ಒಂದು ಪರೀಕ್ಷೆ ಪರಿಶೀಲನದಾಗಿ ಮಾಡಬಾರದು ಬಾಬಣ್ಣ ನೀವು ಒಂದು ಪರಿಚಯ ಇಲ್ಲದ ಹಾಗೆ ಈಗ ಮುಟ್ಟಿದ್ರೆ ಹೇಳ್ತಾರೆ ಓ ಜಯಪ್ರಕಾಶ್ ಯಾವಾಗ ಬಂದಿದ್ದ ಹಲೋ ಬಣ್ಣ ಓ ಜಯಪ್ರಕಾಶಿ ನೀನ್ ಯಾವಾಗ ಬಂದ ಅಲ್ಲಿಂದ ಹಚ್ಚಿ ನಾಯಿ ಆಗಿ ಬರ್ತಾ ಇದ್ದೇನೆ ನಿಮ್ಮ ಹಿಂದೆ ನೀವು ನೋಡೇ ಇಲ್ಲ ನೀನ್ ಕೆಲಸಕ್ಕೆ ಹೋಗ್ಲಿಲ್ವಾ ರಜೆ ಬಣ್ಣ ಎಷ್ಟು ಕೆಲಸ ಮಾಡೋದು ಸಾಕು ರಜೆ ನೀನ್ ಕೆಲಸಕ್ಕೆ ಹೋಗ್ಲಿಲ್ಲ ಅಂತ ಕೆಲಸಕ್ಕೆ ಹೋಗ್ಲಿಲ್ಲ ರಜೆ ಒಂದ್ಸಲ ಹೇಳಿದ್ದೇನೆ ಗಡಿ ಕೇಳಿಸ್ಬೇಡಿ ಬ್ಯಾಂಗ್ಳೂರ್ ಅಷ್ಟು ದೂರದಿಂದ ಬಂದು ನನ್ನನ್ನು ಕೆರಳಿಸ್ಬೇಡಿ ನೀವು ರಜೆ ಇನ್ನು ಕೆಲಸಕ್ಕೆ ಹೋಗಲಿಲ್ಲ ಅಂತ ಕೇಳ್ತಿದ್ದೆನು ಅನ ಅಲ ಅಣ್ಣ ನಾ ಚಾ ರಜೆ ಬೋಬಣ್ಣ ನಿಮ್ಮ ಕೆಜಿ ಇದು ಸರಿ ಇಲ್ಲ ಅಂತ ನಾನು ರಜೆ ಮಾಡಲಿಕ್ಕಿಲ್ವ ರಜೆ 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 ಒಂದು ರಜೆ ಹೋಗಲಿಲ್ಲ ಹಾಂ 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 ರಜೆ ಮಾಡಿದ್ಯಾ ಏನು ರಜೆ ಏನು ಮಾಡಿಲ್ಲ ಅನ್ನ ನನ್ನ ಜೊತೆಯಲ್ಲಿ ಕೆಲಸ ಮಾಡೋಡು ಕುಲಿಗೆ ನನ್ನದು ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾಳಲ್ಲ ಅದೆಲ್ಲ ನಿನ್ನದ್ರಾಗೆ ಹೇಳಿದ್ರು ರಜೆ ಎತ್ತಕ ಮಾಡಿ ಅಂತ ಬ್ಯಾಂಕಲ್ಲಿ ಜೊತೆ ಕೆಲಸ ಮಾಡೋ ಮಾಡೋಳು ಮದುವೆ ಇವತ್ತು ಒಟ್ಟಿಗೆ ಜೊತೆ ಕೆಲಸ ಮಾಡೋದಲ್ಲ ನಾನು ಅವಳು ನಾಗವೇಣಿ ಮದುವೆ ಮದುವೆ ಮದುವೆಗೆ ರಜೆ ಮಾಡಿದ್ದು ಬನ್ನಿ ಮಾರ ಇಷ್ಟು ಜನ ಇದ್ರು ಮಾತಾಡಿ ಮಾರೇ ರಜೆ ಬಣ್ಣ ಮದುವೆ ಆಗಾಗ ನಿಮ್ಮಮ್ಮಗೆ ಒಂದ್ ರಜೆ ಆಗಿರ್ತೇನೆ ರಜೆ ಮಾಡಿದ್ದೀನಿ ಮಾಡ್ತಾ ನಾನು ಮದುವೆ ಭೂಬಣ್ಣ ಮದುವೆ 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 ಒಂದು ಮದುವೆ ಮದುವೆಗೋಸ್ಕರ ವಿಷಯ ಮದುವೆಗೆ ಯಾವಾಗ್ಲೂ ನಾವು ರಜೆ ಮಾಡಿ ಆದ್ರೆ ಹೋದ್ರೂ ಪಾಪ ಅವ್ರಿಗೂ ಸಂತೋಷ ಆಗತ್ತೆ ಈಗ ಮದುವೆಗೋಸ್ಕರ ನಿಮ್ಮ ಬ್ಯಾಂಕ್ ನಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಯ ಮದುವೆ ಮದುವೆಗೆ ರಜೆ ಮಾಡಿ ಹೌದು ಯಾರ್ದು ಮದುವೆ ಅಂತ ಕೇಳಿದ್ರೆ ಕೊಲ್ತೇರಿ ನಿಮ್ಮನ್ನು ಯಾರ ಮದುವೆ ಮದುವೆ ಯಾರ್ದ ಭೂಬಣ್ಣನಿಗೆ ಇನ್ನೊಂದು ಕೈ ಹಿಡಿಸಿದ್ದು ಅದು ಗೊತ್ತಾಯ್ತು ಈಗ ರಜೆ ಮಾಡಿದ್ದು ಗೊತ್ತಾಯ್ತು ಯಾರ ಮದುವೆ ಅಂತ ಬ್ಯಾಂಕಿನ ಹುಡುಗಿಯ ಮದುವೆ ಬ್ಯಾಂಕಿನ ಹುಡುಗಿ ಬ್ಯಾಂಕ್ ಹುಡುಗ ಬ್ಯಾಂಕು ಬ್ಯಾಂಕು ಬ್ಯಾಂಕಿನ ಹುಡುಗಿ ಬ್ಯಾಂಕಿನ ಹುಡುಗ ಮದುವೆ ಬ್ಯಾಂಕು ಬ್ಯಾಂಕು ಬ್ಯಾಂಕಿಗೆ ಬ್ಯಾಂಕಿಗೆ ಮದುವೆ ಯಾವ ಬ್ಯಾಂಕಿಗೆ ಯಾವ ಬ್ಯಾಂಕಿಗೆ ಮದುವೆಯಾ ಕರ್ನಾಟಕ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕಿಗೆ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಇದು ಹರ್ದವ್ರು ಯಾರು ರಿಸರ್ವ್ ಬ್ಯಾಂಕ್ ಬ್ಯಾಂಕ್ ಅದರಲ್ಲಿ ಮಾಡಿತ್ತು ನಿಮಗೆ ಬ್ಯಾಂಕಿಗೆ ಬ್ಯಾಂಚಿಗೆ ಮದುವೆ ಆಗ್ತದ ಬ್ಯಾಂಕಿನ ಸ್ವಲ್ಪ ಟೀ ಕೇಳುದು ಕಡಿಮೆ ಅಂತ ಒಟ್ಟಾಸಿ ಮಾತಾಡ್ತೀಯ ಬ್ಯಾಂಕ್ ಬ್ಯಾಂಕ್ ಅಲ್ಲ ಬ್ಯಾಂಕಿನ ಹುಡುಗಿ ಬ್ಯಾಂಕಿನದ್ದೇ ಹುಡುಗ ಬ್ಯಾಂಕಿನ ಹುಡುಗಿ ಹುಡುಗಿ ಬ್ಯಾಂಕಿದು ಹುಡುಗಿ ಹಾ ಹಾ ಬ್ಯಾಂಕಿದು ಹುಡುಗಿಗೆ ಮದುವೆ ಅದು ಹುಡುಗಸೊ ಬ್ಯಾಂಕ್ ಯಾವ ಹುಡುಗರು ಹುಡುಗಾರ ಈಗ ಹುಡುಗಿ ಬ್ಯಾಂಕಿದು ಅನ್ನಗೆ ಆಯ್ತು ಹುಡುಗ ಯಾರ ಅಂತ ಕೇಳ್ತಿದ್ದೆ ನಿನ್ನ ಹತ್ರ ಬ್ಯಾಂಕಿದು ಹುಡುಗ ಹುಡುಗಿ ಹಾಗೆ ಸಂಬಂಧ ಒಳ್ಳೆ ವಿಷಯ ಇದು ಅನನತ್ರ ದುಡ್ಡುಂಟಿ ದುಡ್ಡಿನ ಬಹಳ ಶ್ರೀಮಂತ ಹುಡುಗ ಈಗ ಬ್ಯಾಂಕಿನಲ್ಲಿ ಕೆಲಸ ಇದ್ರೆ ದೊಡ್ಡ ಸಂಗತಿ ಅಲ್ಲ ಅವರ ಅವಸ್ಥೆ ಅವರಿಗೆ ಒಳ್ಳೆದೊಳಗೆ ಗೊತ್ತು ಯಾರ್ಯಾರಿಗೆ ಲೋನ್ ಕೊಟ್ಟು ಯಾರ್ಯಾರು ಗೊತ್ತಾಗೋದಿಲ್ಲ ಈಗ ಬ್ಯಾಂಕಿನ ಹುಡುಗನ ಹತ್ರ ದುಡ್ಡಿದೆಯಾ ಅಂತ ಹಣ ಉಂಟು ದೊಡ್ಡ ದೊಡ್ಡ ಉಂಟು ಉಂಟು ಹಣ ದುಡ್ಡು ಉಂಟು ಉಂಟು ಹಣ ಉಂಟು ಆನೆ ದುಡ್ಡಿದ್ಯಾ ದುಡ್ಡಿದೆಯಾ ಅಂತ ಭಾಳ ದೊಡ್ಡನವ ಭಾಳ ದೊಡ್ಡ ಶ್ರೀಮಂತ ಹುಡುಗ ಶ್ರೀಮಂತ ಹುಡುಗ ಏ ಸುಜಾನ ಇವನಿಗೆ ಹೊಚ್ಚು ಮಾರಾ ಕೋಣ ಹೊಡಿಲಿಕ್ಕೆ ಬರ್ತಾನೆ ಅವರಾ ಹಾಗ ಮಾಡ್ಬೋದು ಹಾಗೆ ಮಾಡ್ಬೋದು

ಆನ ಹುಡುಗನಿಗೆ ಬಾರ್ ಉಂಟು ಬಾರ್ 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 ಹಝಾರ್ ಹೇ ಚೀಸ ಆಗೇ ಬಾರ್ ಉಂಟು ಎಷ್ಟು ಮುಡಿ ಬಾರ್ ಉಂಟು ಅರ್ಥ ಆಯ್ತಾ ಅರ್ಥ ಆಯ್ತಾ ಸರ್ ಬಾರ್ ಅಂದ್ರೆ ಇದಲ್ಲ ಅದು ಬಾರ್ ಗೊತ್ತಾಯ್ತ ಬೊಬಣ್ಣ ಬಾರ್ ನೋಡಿ ಇಲ್ಲಿ ನೋಡಿ

ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಸೂಪರ್ ಸೂಪರ್ ಎಲ್ಲ ಓಕೆ ನಿಮ್ಗೆಲ್ವಾ ಅವ್ರು ಬಹಳ ಏನ್ ಹೇಳ್ತೀರಾ ಬಾರ್ ಬಾರ್ ಬಾರಲ್ಲ ಬಾರ್ 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 ಏನು ನಿಮ್ ಗರ್ಲ್ ಫ್ರೆಂಡ್ ಹುಡ್ಕೊಂಬಂದ್ರೆ ಬಾರ್ ಬಾರ್ ಓಕೆ ನಿಮ್ ಗರ್ಲ್ ಫ್ರೆಂಡ್ ಓಡಾಬಿಟ್ರಂತೆ ಓಕೆ ಯಾರು ನಮ್ಮ ಆಡಿಯನ್ಸ್ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡೋಣ ಯಾರ್ಯಾರು ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ನಮಸ್ಕಾರ ನಮಸ್ಕಾರ ಜಗದೀಶ್ ಅಂದ್ರೆ ಸರ್ ಹಾಸನಿಂದ ಬಂದೀನಿ ವೆರಿ ನೈಸ್ ಕರ್ನಾಟಕದ ಕನ್ನಡಿಗರ ಮನೆಗೆದ್ದ ಏಕೈಕ ಕಾರ್ಯಕ್ರಮ ಅದುವೇ ಮಜಾ ಟಾಕೀಸ್ ಸರ್ ನನ್ನ ಪ್ರಶ್ನೆ ದೇವದಾಸ್ ಸರ್ಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮಂತ ಯುವಕರಿಗೆ ನಿಮ್ಮ ಕಡೆಯಿಂದ ಕೊಡೋದರ ಒಳ್ಳೆ ಮೆಸೇಜ್ ಕೊಡ್ತೀರಾ ಸರ್ ನಾನು ನಿಜವಾಗಿ ನಮ್ಗೆ ಯಾರು ಹೇಳಿರ್ಲಿಲ್ಲ ಯಾವ ರೀತಿಯಲ್ಲಿ ಬದುಕಬೇಕು ಯಾವ ರೀತಿಯಲ್ಲಿ ಹಿರಿಯವರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕು ಹಿರಿಯವರ ಬಗ್ಗೆ ಯಾವ ರೀತಿಯ ಭಾವನೆಗಳನ್ನು ಇಟ್ಕೋಬೇಕು ನಮ್ಗೆ ಯಾರು ಹೇಳಿಲ್ಲ ಈಗ ನಮ್ಗೆ ಇಂಥ ಕಾರ್ಯಕ್ರಮಗಳೆಲ್ಲ ನೋಡ್ಲಿಕ್ಕೆ ಸಿಕ್ಲಿಲ್ಲ ಮೊದಲೆಲ್ಲ ಸಿಕ್ಲಿಲ್ಲ ಈಗ ಒಳ್ಳೆ ಒಳ್ಳೆಯ ವಿಷಯಗಳನ್ನು ಸುಜೇನ್ ಸರ್ ಹೇಳ್ತಾರೆ ಅವ್ರು ಫಸ್ಟ್ಗೆ ಬಂದಾಗ ಒಂದು ಯಾವುದಾದ್ರೂ ಒಂದು ವಿಷಯ ಜನರಿಗೆ ಹೇಳ್ತಾರೆ ಸಮಾಜಕ್ಕೆ ಆ ಯುವಕರು ಮೊದಲೇದಾಗಿ ಒಂದು ಆ ಶಿಸ್ತನ್ನು ಕಾಪಾಡ್ಕೊಂಡು ಬರಬೇಕು ಒಂದು ಹಿರಿಯವರಿಗೆ ಒಂದು ಕೊಡುವ ಗೌರವವನ್ನು ಯಾವಾಗಲೂ ತಂದೆ ತಾಯಿ ಕೊಡುವ ಗೌರವವನ್ನು ಯಾವತ್ತೂ ಕಡಿಮೆ ಮಾಡಬೇಡಿ ಅದಕ್ಕಿಂತ ಮಿಗಿಲಾದ ದೇವರಿಲ್ಲ ಅಂತ ನಾನು ಹೇಳಿಕೊ ಸರ್ ನಾನೊಂದು ಅವ್ರಿಗೆ ಆನ್ಸರ್ ಹೇಳ್ಬೋದಾ ಹೇಳಿ ಗುರು ಮೆಸೇಜ್ ಏನು ಗೊತ್ತಾ ಮೊಬೈಲಲ್ಲಿ ಜಾಸ್ತಿ ಮೆಸೇಜ್ ಕಳ್ಸಿ ಮಾಡ ನಿನ್ನ ವಯಸ್ ಎಷ್ಟು ಸರ್ ಟ್ವೆಂಟಿ ಒನ್ ಇಪ್ಪತ್ತೊಂದು ಇಪ್ಪತ್ತೊಂದು ನೀನು ಬಿಸಿ ರಕ್ತ ಒಂದು ಮೆಸೇಜ್ ಕೊಟ್ಬಿಡ್ತೀನಿ ಯುವಕರಿಗೆ ಎಲ್ರಿಗೂ ಇದನ್ನ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ ನೀವ್ ಏನೇ ಬೇಕಂದ್ರೂ ಬದ್ಲಾಯಿಸ್ಬೇಕು ಅಂದ್ರೆ ಇಡೀ ಜಗತ್ತನ್ನ ಬೇಕಂದ್ರೂ ಬದ್ಲಾಯಿಸಬಹುದು ಆ ಜಗತ್ತನ್ನ ಬದ್ಲಾಯಿಸ್ಬೇಕು ಅಂದ್ರೆ ಇವಾಗ್ಲೇ ಬದ್ಲಾಯಿಸಿ ಮದುವೆಗೆ ಮುಂಚೆ ಬದ್ಲಾಯಿಸಿ ಮದುವೆ ಆದಮೇಲೆ ಒಂದು ಚಾನೆಲ್ ಕೂಡ ಬದ್ಲಾಯಿಸಕ್ ಆಗಲ್ಲ ಗೊತ್ತಾಯ್ತಾ ಓಕೆ ನೆಕ್ಸ್ಟ್ ಆಯ್ತು ಸರ್ ಓಹೋ ನನ್ನ ಹೆಸರು ಶರತ್ ಅಂತ ಹೇಳಿಪ್ಪ ನಾನು ರಾಜರಾಜೇಶ್ವರ ನಗರದಿಂದ ಬಂದಿದ್ದೀನಿ ನನ್ನ ತಲೆಯಲ್ಲಿ ಸಖತ್ ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಡೌಟ್ಸ್ 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 ಕ್ಲಿಯರ್ ಮಾಡೋದಕ್ಕೆ ಇಲ್ಲಿ ಬಂದಿದೀರಾ ಹೌದು ಏನಪ್ಪ ಡೌಟ್ಸ್ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಲಿಸ್ಟ್ ಲೀಸ್ಟ್ ಅಲ್ಲೇ ಬಂದು ಓದ್ಬೇಕು ಆಲ್ಮೋಸ್ಟ್ ಇವನ್ನ ಇದೆ ಒಳ್ಳೆ ಡೌಟ್ಸ್ ನೀ ಬೆಳಗ್ಗೆ ಯಾವ ಕಡೆ ಎದ್ದೇಳ್ತೀರಾ ಇದು ದೇಶ ಕಟ್ಟ ವಿಷಯ ಇದು ಡೌಟ್ ಇದೆ ಇದನ್ನ ಬೆಳಗ್ಗೆ ಯಾವ ಕಡೆ ಎದ್ದೇಳ್ತೀಯಾ ಸರಿಯಾದ ಕಡೆನೇ ಎದ್ದೇಳ್ತೀನಿ ಯಾವ ಕಡೆ ಸರಿ ಸ್ಟ್ರೈಟ್ ಆಗಿ ಎದ್ದೇಳ್ತೀನಿ ನಾನು ಸ್ಟ್ರೈಟ್ ಆಗ ಸರಿ ನಾನು ನಿಮ್ಮ ಸ್ಟ್ರೈಟ್ ಆಗಿ ಎದ್ದೇಳ್ತೀನಿ ಹಾ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ನಾನು ಒಂದೇ ಗಂಟೆಗೆ ಎದ್ದೇಳೋದು ಒಂದು ಗಂಟೆಯಾ ನನ್ನತ್ರ ಇರೋದು ಒಂದೇ ಗಂಟೆ ಕಣ ಅದು ಒಂದೇ ಗಂಟೆಗೆ ಎದ್ದೇಳೋದು ಟೈಮಿಂಗ್ಸ್ ಹೇಳಿ ಟೈಮಿಂಗ್ಸ್ ಆ ಅದು ಒಂದು 8 ಗಂಟೆ 9 10 11 12 ಆ ಅಲ್ಲಿ ಇಲ್ಲಿ 12 ಗಂಟೆಗೆ ಎದ್ದೇಳಬೇಕು ಏಯ್ ನಾನು ಎದ್ದೇಳೋದು 8 ಗಂಟೆಯಿಂದ ಎದ್ದು 12 ಗಂಟೆವರೆಗೂ ಕೆಲಸ ಮಾಡ್ತೀನಿ ಅಂತ ಅಂದೆ ನಾನು 8 ಗಂಟೆಗೆ ಎದ್ದೇಳ್ತೀನಿ ಆಯಿತಪ್ಪ ನೀವು ಎಷ್ಟು ಗಂಟೆಗೆ ಬಾತ್ರೂಮ್ ಗೆ ಹೋಗ್ತೀರಾ ಯಾವ ಇದು ಯಾವ ಇಂಪಾರ್ಟೆಂಟ್ ವಿಷಯನ ಇದು ಯಾವ ಕಾಲ್ ಬರುತ್ತೆ ನನಗೆ ನನಗೆ ಕಾಲ್ ಬರುತ್ತೆ ಅವಾಗ ಹೋಗ್ತೀನಿ ನೇಚರ್ ಕಾಲ್ ಅವಾಗ ಹೋಗ್ತೀನಿ ಬಾತ್ರೂಮ್ಗೆ ಯಾವಾಗ ಬರುತ್ತೆ ಕಾಲ್ ಅದೇ ಕಾಲ್ ಬರುತ್ತೆ ಆಟೋಮ್ಯಾಟಿಕ್ ಆಗಿ ನಾನು ನಾನು ಮಾಡ್ತೀನಿ ನಾನು ಫೋನ್ ಮಾಡ್ತೀನಿ ಅವರಿಗೆ ಅವಾಗ ಹೋಗ್ತಾರೆ ಹೌದು ಅವರೇ ಫೋನ್ ಮಾಡ್ಬಿಟ್ಟು ಸುಜಾ ಹೋಗು ಅಂತಾರೆ ಹೋಗ್ತೀನಿ ನಾನು ನಿನಗೂ ಮಾಡ್ತೀನಿ ಇನ್ಮೇಲೆ ನನಗೂ ಮಾಡಿ ಇನ್ಮೇಲೆ ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀರಾ ದಿನ ಸ್ನಾನ ಮಾಡ್ತೀರಾ ಏನ್ ಸರ್ ಇದು ದಿನ ಸ್ನಾನ ಮಾಡ್ತೀನಿ ನಾನು ಇನ್ ದಿನ ಸ್ನಾನ ಮಾಡ್ಬೇಕು ಅಂದ್ರೆ ಇವಾಗ ನೀವು ವಾರಕ್ಕೊಂದ್ಸಲ ಮಾಡ್ತಾ ಇದ್ದೆ ಹೌದು ನೀವು ಚಿಕ್ಕರ ಇದ್ದಾಗ ಯಾರಿಗಾರ ಕಾಗೆ ಆಡ್ಸಿದ್ರ ಇಲ್ಲ ಕಾಗೆ ಆರಿಸಿಲ್ಲ ಯಾಕೆ ಆರ್ಸಿಲ್ಲ ಯಾಕೆ ನಂಗೆ ಬರಲ್ಲ ಕಾಗೆ ಆರಿಸಕ್ಕೆ ಅದಕ್ಕೆ ನಾನು ಫಸ್ಟ್ ಈಗ ಕಾಗೆ ಆರಿಸ್ತಿದ್ದೇನೆ ಕಾಗೆ ನಾನು ಯಾರಿಗೂ ಆರಿಸಲ್ಲ ನೀವು ಇಷ್ಟು ಉದ್ದ ಇಷ್ಟು ಬಾಡಿದೆಯಲ್ಲ ನಿಮ್ಮ ಬುಡಕ್ಕೆ ನೀವು ಏನು ಹಾಕತ್ತೀರಾ ಯಾಕೊಬ್ಬರು ಹಾಕತ್ತೀರಾ ನನ್ನೇನ್ 파르ತೇ님 ಗಿಡ ಅನ್ಕೊಂಡಿದ್ದೀಯಾ ನೀನು? ಇಲ್ಲ. ತೋಡ್ಬಿಟ್ಟು तोड़ಬಿಟ್ಟು బుಡಕ ಹಾಕಿಬಿಟ್ಟು ಗೊಬ್ಬರ ಹಾಕಕ್ಕೆ. ನನಗೆ ಸೂಪರ್ ಆಗಿ ನಮ್ಮಮ್ಮ ನನ್ನ ಹೆಂತಿ ಎಲ್ಲಾ ಅಡಿಗೆ ಮಾಡ್ತಾರೆ ತಿನ್ಕೊಂಡೆ ಹಿಂಗಿದಿನಿ. ಅದು ಏನ್ ಅಡಿಗೆ ಚಿಕನ್. ಚಿಕನ್. ಚಪಾತಿ, ಬ್ರೌನ್ ರೈಸ್, ಮೊಟ್ಟೆ. ನಾನು ಏನು ತಿಂತಿರလဲ ಅಂದ್ರೆ ಎಲ್ಲ ನಾನು ತಿಂತೀನಿ. ನೀ ಹೊಟ್ಟೆಗೆ ಏನ್ ತಿಂತೀರಾ? ಮಣ್ಣು. ನಾನು ನಾನು ಅನ್ನ ತಿಂತಿದ್ದೀನಿ ಅಂದ್ರೆ ನಾನು ಮೊನ್ನೆ ತಿಂತೀನಿ. ಲಾಸ್ಟ್ ಕ್ವಶನ್ ಸಂಜೆ ಉಮ್ಮ ಯಾವಾಗ ಮಾಡ್ತೀರಾ ನೀವು ಸಂಜೆ ಉಮ್ಮ ಯಾವಾಗ ಮಾಡ್ತೀರಾ ಎಂಟುವರೆಗೆ ಹೂ ಮಾಡ್ತೀನಿ ಒಂಬತ್ತು ಗಂಟೆಗೆ ಮಾ ಮಾಡ್ತೀನಿ ಹೂ ಮಾಡ್ಬಿಟ್ಟು ಒಂಬತ್ತುವರೆಗೆ ಮಾ ಮಾಡ್ತೀನಿ ಮಾ ಮಾಡ್ತೀರಾ ನಾನು ಏಳು ಗಂಟೆಗೆ ಹೂ ಮಾಡ್ಬಿಟ್ಟು ಎಂಟುವರೆಗೆ ಮಾ ಮಾಡ್ತೀನಿ ನಾನು ನಿಮ್ಮ ಟೈಮ್ ಫಾಲೋ ಮಾಡ್ತೀನಿ ಎಲ್ಲ ಓಕೆ ಇರು 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 ಎಲ್ಲ ನಾನು ಏನು ಹೇಳಿದ್ರು ಅದಕ್ಕೆ ನಾನು ನಿಮ್ಮ ತರ ಫಾಲೋ ಮಾಡ್ತೀನಿ ನಿಮ್ಮ ತರ ಫಾಲೋ ಮಾಡ್ತೀನಿ ಅಂದ್ರೆ ಏನಕ್ಕಿದ್ರು ಈ ಪ್ರಶ್ನೆಗಳೆಲ್ಲ ಯಾಕೆ ನಂತರ ಯಾಕೆ ಫಾಲೋ ಮಾಡ್ತೀಯಾ ನಿಮ್ ಪ್ರೋಗ್ರಾಮ್ ನೋಡ್ಬೇಕ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರ ನೀನ್ ಅವ್ರಂಗೆ ಯಾವಾಗ ಐತಿ ಅವ್ರಂಗೆ ಯಾವಾಗ ಐತಿ ಡೌಟ್ಸ್ ಎಲ್ಲ ಇತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಂಡ್ಮೇಲೆ ನಾನು ಮನೇಲಿ ಹೋಗಿ ಇದ್ನೇ ಮಾಡಿ ನಮ್ಮಅಮ್ಮನ ಹತ್ರ ನಿಮ್ಮಂಗ ಆಯ್ತೀನಿ ನಿಮ್ಮಂಗ್ ಆಗ್ಬಿಟ್ಟು ಮತ್ತೆ ಈ ಪ್ರೋಗ್ರಾಮ್ ಬರ್ಬೇಕು ಅನ್ಕೊಂಡಿದೀನಿ ಗುಡ್ ನನ್ನಂಗ್ ಆಗ್ಬೇಕು ಅಂದ್ರೆ ಬುಡಕ್ಕೆ ಗೊಬ್ಬರ ಹಾಕೋದು ಎಷ್ಟೊತ್ತಿಗೆ ಬಾತ್ರೂಮ್ ಹೋಗೋದು ಎಷ್ಟೊತ್ತಿಗೆ ಎದ್ದೇಳೋದು ಅದೆಲ್ಲ ಹಾಕೋಣ ನೀನ್ ಏನ್ ಓದ್ತಾ ಇರೋದೀಗ ನಿಮ್ಮ ಹಂಗಾಗೋ ಚಾನ್ಸಸ್ ಇಲ್ಲ ನೈಂತು ನೀನ್ ಬುಡಕೇನು ಹಾಕೊಂಡಿಲ್ವಾ ಬುಡಕೇನು ಹಾಕೊಳ್ಳ ಅದಕ್ಕೆ ನಿಮ್ಮ ಹತ್ರ ತಿಳ್ಕೊಳ್ಳೋಣ ಅಂತ ಬಂದು ಕಂದ ನೀನು ಎಷ್ಟು ಎತ್ತರವಾಗಿ ಬೆಳೆದಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಎತ್ತರಕ್ಕೆ ಬೆಳಿತೀಯ ಅನ್ನೋದು ಇಂಪಾರ್ಟೆಂಟ್ ಹೋಗು ಚೆನ್ನಾಗಿ ಓದು ಪಾಸ್ ಆಗ್ತಿ ತಾನೆ ಪಾಸ್ ಆಯ್ತೀನಿ ಪಕ್ಕ ಆದ್ರೆ ನಾನು ಟೆನ್ಷನ್ ಆಡ್ ಫೇಲ್ ಆಗಿದ್ದೆ ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಗೊತ್ತಾಯ್ತಾ ಸೂಪರ್ ಆಗಿ ಓದ್ತಾ ಇದ್ದೆ ನೀನು ಚೆನ್ನಾಗಿ ಓದು ಆಯ್ತಾ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಬಾ ನಾನೇ ಚಾನ್ಸ್ ಕೊಡ್ತೀನಿ ನಿಂಗೆ ಥ್ಯಾಂಕ್ ಯು ಸೋ ಮಚ್ ಓಕೆ ಚೆನ್ನಾಗಿ ಓದು ಉದ್ದಾರ ಆಗು ಓಕೆ ಸೂಪರ್ ಓಕೆ ನೆಕ್ಸ್ಟ್ ನನ್ನ ಪ್ರಶ್ನೆ ಇದೆ ನಮಿಸು ಲೋಕೇಶ್ ಹೌ ನಮ್ಮ ದೇವದಾಸ್ ಅವ್ರಿಗೆ ಹಾಂ ದೇವದಾಸ್ ಅವರು ಅಷ್ಟು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ಅವ್ರನ್ನ ಕೇಳೋಣ ಅಂತ ಈ ಪ್ರಶ್ನೆ ಕೇಳಿ ಮದುವೆ ಆಗೋರು ಎಲ್ಲರಿಗೂ ಲಗ್ನ ಪತ್ರಿಕೆಗಳು ಹಂಚಿ ಎಲ್ಲರಿಗೂ ಕರೆದು ಮದುವೆ ಆಗ್ತಾರೆ ಆದರೆ ಪ್ರೀತಿ ಮಾಡೋರು ಯಾಕೆ ಗುಟ್ ಗುಟ್ಟಾಗಿ ಮಾಡ್ತಾರಲ್ಲ ಅಂತ ಭಯ ಸರ್ ಭಯ ಹುಡುಗಿ ಕೊಡೋದಿಲ್ಲ ಅಂತ ಭಯ ಹುಡುಗಿ ಅಲ್ಲದ ನಾನು ಗುಟ್ಟಾಗಿ ಮದುವೆ ಆಗಿದ್ದೀನಿ ಗುಟ್ಟಾಗಿ ನಾನು ಓಪನ್ ಹೇಳ್ತಾ ಇದೀನಿ ಗುಟ್ಟಾಗಿ ಮದುವೆ ಆಗಿದ್ದೀನಿ ಆಮೇಲೆ ಅವರಿಗೆ ಗೊತ್ತಾಯ್ತು ನಾನು ಮದುವೆ ಆಗಿದ್ದೀನಿ ನಿಮಗೆ ಕೇಳ ಬದಲು ಇವಾಗ ನಿಮ್ ಮೇಡಮ್ ಕೇಳಬೇಕು ಪ್ರಶ್ನೆನಾ ಇಲ್ಲ ಮೊದ್ಲಿಗೆ ಅವ್ರು ಗುಟ್ಟಾಗಿ ಮದುವೆ ಆದ್ರು ಮತ್ತು ಲಗ್ನ ಪತ್ರಿಕೆ ಪುನಃ ಮದುವೆ ಆದ್ರು ಅಲ್ಲ ಅವ್ರು ಆಕ್ಚುಲಿ ಏನ್ ಗೊತ್ತಾ ನೋಡಿ ಇವಾಗ ನೀವು ಮನೆ ಕಟ್ತೀರಾ ಗೃಹ ಪ್ರವೇಶ ಇರುತ್ತೆ ಗೃಹ ಪ್ರವೇಶಕ್ಕೆ ಎಲ್ರು ಕರಿತೀರಾ ಗುಂಡಿ ತೊಡ್ಬೇಕಾದ್ರೆ ಪಾಯ ತೊಡ್ಬೇಕಾದ್ರೆ ಎಲ್ಲ ಕರಿತಾ ಇದ್ರ ನೀವು ಕರಿತಾ ಇದ್ರಾ ಹೇ ಪಾಯ ತೋ ಬನ್ನಿ 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 ಅಂತ ಯಾರು ಬೇಸ್ ಇದ್ದಂಗೆ ಫೌಂಡೇಶನ್ ಓಕೆ ಸೂಪರ್ ನಮ್ಮ ತುಳು ಇಂಡಸ್ಟ್ರಿಯ ಮೂರು ಸ್ಟಾರ್ ಗಳು ಇವತ್ತು ನಮ್ಮ ಮಜಾಟಾ ಗೆ ಬಂದಿದ್ದು ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಬನ್ನಿ ಸರ್ ನಿಮ್ಮ ಚಿತ್ರ ಈಗಲೂ ಯಶಸ್ವಿಯಾಗಿ ಓಡುತ್ತಾ ಇದೆ ಚಂಡಿಕುರಿ ಚಂಡಿ ಮಂಗಳೂರಲ್ಲಿ ಹಾಗೂ ಎಲ್ಲಾ ಪ್ರದೇಶಗಳಲ್ಲಿ ಇರುವಂತಹ ಜನರು ದಯವಿಟ್ಟು ಇವರ ಸಿನಿಮಾವನ್ನ ನೋಡಿ ಹಾಗೆ ಚಂಡಿಗೋರಿ ಮತ್ತು ಈಗ ಚಾಲಿಪೋಲಿ ಎರಡು ಓಡ್ತಾ ಇದೆ ಆಶೀರ್ವಾದದಿಂದ ಖಂಡಿತವಾಗ್ಲೂ ಇನ್ನೂ ಬಹಳ ಸಕ್ಸಸ್ ಅನ್ನ ಕಾಣುತ್ತೆ ಹಾಗೆ ಬಹಳ ಹೆಮ್ಮೆ ಯಾಕಂದ್ರೆ ತುಳು ಇಂಡಸ್ಟ್ರಿ ಇಷ್ಟು ಪ್ರಮಾಣವಾಗಿ ಬೆಳೆದಿರೋದು ಒನ್ ಮೋರ್ ಇಂಟ್ರೆಸ್ಟಿಂಗ್ ಸುಜನ್ ಏನಂದ್ರೆ ಯಾರಿಗೂ ಹೇಳ್ಬಿಡಿ ನಿಮ್ ತಂದೆಯವರು ಮಾಡಿದ ಕ್ಯಾರೆಕ್ಟರ್ ನಾನ್ ಮಾಡಿದೀನಿ ಅದು ತುಳುನಲ್ಲಿ ಆಗ್ತಾ ಇದೆ ಸೂಪರ್